അസ്സലാമു അലൈക്കും വറഹ്മത്തുള്ളാഹി വബറകാതുഹു. ബിസ്മില്ലാഹിർ റഹ്മാനിർ റഹീം. അൽഹംദുലില്ലാഹി റബ്ബിൽ ആലമീൻ. അല്ലാഹുമ്മ സ്വല്ലി അലാ സയ്യിദിനാ മുഹമ്മദിൻ വഅലാ ആലി സയ്യിദിനാ മുഹമ്മദ് കമാ സ്വല്ലൈത അലാ ഇബ്രാഹീമ വഅലാ ആലി ഇബ്രാഹീം وبارك على سيدنا محمد وعلى آل سيدنا محمد كما باركت على إبراهيم وعلى آل إبراهيم في العالمين إنك حميد مجيد. ഗൗരവാന്വിത ഉലമാകളെ, പ്രീതിയ സുന്നി സ്റ്റുഡൻസ് ഫെഡറേഷൻ ഇതര നായകരെ ഹാഗൂ കാര്യകർത്തരെ, അൽഹംദുലില്ലാ നിമ്മനെല്ല കാണുവാക മന തുമ്പി ബർത്തായിദെ. ഇല്ലി സേരിരുവന്തഹ SSF-ನ ಪ್ರತಿಯೊಂದು ಘಟಕಗಳ ಹೊಣೆಗಾರಿಕೆಯುಳ್ಳಂತಹ ಈ ನಾಯಕರು ಸೇರಿದರೆ ಈ ಸಮಾಜದಲ್ಲಿ ಒಂದು ದೊಡ್ಡ ಒಂದು ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯ ಎಂಬಂತಹ ಆತ್ಮವಿಶ್ವಾಸ ಮೂಡಿ ಬರ್ತಾ ಇದೆ. ಇಂದು ನಮ್ಮ ಪರಿಸರವು ಕೆಡುಕುಗಳ ಕತ್ತಲಿನಲ್ಲಿ ಮುಳುಗುತ್ತಾ ಇದೆ. ಆಧುನಿಕತೆ ಎಲ್ಲೆಡೆ ವ್ಯಾಪಿಸಿದಂತೆಯೇ ಕೆಡುಕುಗಳು ಕೂಡ ಜತೆ ಜತೆಗೆ ಎಲ್ಲ ಕಡೆ ವ್ಯಾಪಕವಾಗ್ತಾ ಇದೆ. ಅದರೊಂದಿಗೆ ಜನರು ತುಂಬ ಗೊಂದಲದಲ್ಲಿ, ತುಂಬ ಸಮಸ್ಯೆಗಳಲ್ಲಿ ಬೀಳುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸಮಾಜದಲ್ಲಿರುವಂತಹ ಗೊಂದಲಗಳನ್ನು ನಿವಾರಿಸಿ ಸಮಾಜಕ್ಕೆ ಬೆಳಕನ್ನು ತೋರಿಸಲಿಕ್ಕೆ ಬೇಕಾಗಿ ವಿದ್ಯಾರ್ಥಿ ಸಮೂಹ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ನ ಸದಸ್ಯರಾದ ನಾವೆಲ್ಲರೂ ಸಿದ್ಧರಾಗಬೇಕಾದಂತಹ ಒಂದು ಅನಿವಾರ್ಯತೆ ನಮ್ಮ ಮುಂದೆ ಇದೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಣೆಗಾರಿಕೆಯುಳ್ಳಂತಹ ಸಂಘಟನೆಯಾಗಿ ಬೆಳೆದು ಕರ್ನಾಟಕದ ಎಲ್ಲ ಜನತೆಯಲ್ಲಿ ಗುರುತಿಸಲ್ಪಟ್ಟಂತಹ ಒಂದು ಸಂಘಟನೆಯಾಗಿ ಈ ಸಮಾಜದಲ್ಲಿ ನಮಗೆ ಏನು ಕೆಲಸ ಇದೆ ಎಂಬುದನ್ನು ಅರ್ಥಪೂರ್ಣವಾಗಿ ತಿಳಿದುಕೊಂಡು ನಮ್ಮ ಗುರಿಯತ್ತ ತಲುಪುವಂತಹ ಹೊಣೆ ಖಂಡಿತ ನಮ್ಮೆಲ್ಲರ ಮೇಲೆ ಇದೆ. ನೀವೆಲ್ಲರೂ ಒಂದೊಂದು ಘಟಕದಿಂದ ಇಲ್ಲಿಗೆ ಬಂದಿದ್ದೀರಾ. ಒಂದೊಂದು ಯೂನಿಟ್ಗೆ ಹಾಗೂ ಇತರ ಘಟಕಗಳಿಗೆ ಇಲ್ಲಿ ಈ ಒಂದು ಸಮಾವೇಶದಲ್ಲಿ ಸಿಕ್ಕಿದಂತಹ ಉತ್ಸಾಹವನ್ನು, ಈ ಸಮಾವೇಶದಲ್ಲಿ ಸಿಕ್ಕಿದಂತಹ ಅರಿವನ್ನು, ಈ ಸಮಾವೇಶದಲ್ಲಿ ಸಿಕ್ಕಿದಂತಹ ಬೆಳಕನ್ನು ನಿಮ್ಮ ವಲಯಕ್ಕೆ, ನಿಮ್ಮ ವ್ಯಾಪ್ತಿಯಲ್ಲಿ ನೀವು ಕಾರ್ಯಾಚರಿಸುವಂತಹ ವ್ಯಾಪ್ತಿಯಲ್ಲಿ ನೀಡಲಿಕ್ಕೆ ನೀವೆಲ್ಲರೂ ಬದ್ಧರಾಗಿದ್ದೀರಾ. ಬಹುಮಾನ್ಯರಾದ ಉಮರ್ ಸಕಾಫಿ ಅವರು ನಿಮಗೆ ಬೇಕಾದಂತಹ ಸಂಘಟನೆಯ ಮಾರ್ಗದರ್ಶನಗಳನ್ನು ಅತ್ಯಂತ ಚೆನ್ನಾದ ರೀತಿಯಲ್ಲಿ ನಿಮಗೆ ನೀಡಿದ್ದಾರೆ. ನೀವೆಲ್ಲ ಅದನ್ನು ಕೇವಲ ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಡದೆ ನಿಮ್ಮ ಬದುಕಿನಲ್ಲಿ ನೀವೆಲ್ಲ ಇದನ್ನು ಅಳವಡಿಸಿಕೊಳ್ತೀರಾ ಅಂತ ಭಾವಿಸ್ತಾ ಇದ್ದೇನೆ. ಸಂಘಟನೆಯ ಚಟುವಟಿಕೆ ಎನ್ನುವುದು ಒಂದು ಇಬಾದತ್ ಎಂಬಂತೆ ನಾವೆಲ್ಲರೂ ಕೈಗೆತ್ತಿಕೊಂಡಿದ್ದೇವೆ. ನಮಾಜ್ ಮಾಡುವಂತೆ,
ಉಪವಾಸ ಹಿಡಿಯುವಂತೆ, ಇತರ ಕೆಲಸಗಳನ್ನೆಲ್ಲ ಮಾಡುವಂತೆ, ಇತರ ಇಬಾದತ್ತುಗಳನ್ನು ಮಾಡುವಂತೆ, ಸಂಘಟನೆಗಾಗಿ ಮಾತನಾಡುವುದು, ಸಂಘಟನೆಗಾಗಿ ಕುಳಿತುಕೊಳ್ಳುವುದು, ಸಂಘಟನೆಗಾಗಿ ಕೆಲಸಗಳನ್ನು ಮಾಡುವುದು, ಸಂಘಟನೆಗಳಿಗಾಗಿ ಚಿಂತನೆ ನಡೆಸುವುದು, ಇದೆಲ್ಲ ಅಲ್ಲಾಹು ಸಂತೃಪ್ತಿ ಪಟ್ಟಂತಹ ಒಂದು ಇಬಾದತ್ತಾಗಿದೆ. ನಮ್ಮ ಪ್ರತಿಯೊಂದು ಇಬಾದತ್ತುಗಳಲ್ಲಿ ನಮ್ಮ ಲಕ್ಷ್ಯ, ನಮ್ಮ ಸಂಘಟನೆಯ, ನಮ್ಮ ಇಲ್ಲಿ ನಾವು ಒಟ್ಟು ಸೇರಿದಂತಹ ಇದರೆಲ್ಲ ಲಕ್ಷ್ಯ ಅತ್ಯಂತ ಸ್ಪಷ್ಟವಾದ ಒಂದು ಲಕ್ಷ್ಯವಾಗಿರಬೇಕು. ನಮ್ಗೆ ಗೊತ್ತಿದೆ, ನಾವೆಲ್ಲರೂ ಸಂಶಯವಿಲ್ಲದಂತಹ ನಮ್ಮ ಎದುರಿಗೆ ಇರುವಂತಹ ಒಂದು ವಾಸ್ತವ ಏನೆಂದರೆ, ನಮಗೆಲ್ಲರಿಗೆ ಮರಣ ಇದೆ. ಒಂದಿಲ್ಲ ಒಂದು ದಿನ ನಾವು ಮರಣ ಹೊಂದಲಿದ್ದೇವೆ. ಅಲ್ಲಾಹು ಸುಬ್ಹಾನಹು ತಾಲಾ ನಮ್ಮೆಲ್ಲರಿಗೆ ಅವನ ದೀನಿನ ಸೇವೆಯಲ್ಲಿ ನಮಗೆ ದೀರ್ಘಾಯುಷ್ಯವನ್ನು ನೀಡಲಿ. ಮರಣಾನಂತರ ಪರಲೋಕದಲ್ಲಿ ನಮಗೆ ಸ್ವರ್ಗ ಸಿಗಬೇಕು. ಇದು ನಮ್ಮೆಲ್ಲರ ಬದುಕಿನ ಲಕ್ಷ್ಯ, ಪರಮವಾದ ಲಕ್ಷ್ಯ. ಅದು ಸ್ವರ್ಗಕ್ಕೆ ಹೋಗಬೇಕು. ಸ್ವರ್ಗಕ್ಕೆ ಹೋಗಬೇಕು ಎಂಬ ಲಕ್ಷ್ಯವನ್ನು ಬಿಟ್ಟು ಬೇರೆ ಯಾವುದಾದರೂ ಐಹಿಕವಾದ ಲಕ್ಷ್ಯಕ್ಕೆ ನಾವು ಒಟ್ಟು ಸೇರ್ತೇವೆ ಅಂತ ಹೇಳಿದ್ರೆ ನಾವು ಒಟ್ಟು ಸೇರುವುದು ವೇಸ್ಟ್, ಅದಕ್ಕೆ ಯಾವುದೇ ಪ್ರಯೋಜನ ಇರುವುದಿಲ್ಲ. ಬಹುಮಾನ್ಯರಾದ ಆದಮ್ ನಬಿ ಅಲೈಹಿ ಸಲಾಮರವನ್ನು ಅಲ್ಲಾಹು ತಾಲಾ ಆದಮ್ ನಬಿ ಅಲೈಹಿ ಸಲಾಮರವರಿಗೆ ಸುಜೂದ್ ಮಾಡಲಿಕ್ಕೆ ಇಬ್ಲೀಸನಲ್ಲಿ ಹೇಳಿದಾಗ ಇಬ್ಲೀಸ ಆದಮ್ ನಬಿ ಅವರಿಗೆ ಸುಜೂದ್ ಮಾಡಲಿಕ್ಕೆ ಅವನು ಒಪ್ಪಿಕೊಳ್ಳಿಲ್ಲ. ಇಬ್ಲೀಸನನ್ನು ಅಲ್ಲಾಹು ತಾಲಾ ತನ್ನ ರಹಮತ್ತಿನಿಂದ ದೂರಗೊಳಿಸಿದ, ಅವನನ್ನು ಶಪಿಸಿಬಿಟ್ಟ. ಇಬ್ಲೀಸ ಒಂದು ಶಪಥ ಹಾಕಿದ, ನನ್ನನ್ನು ಶಪಿಸಿ ಬಿಡಲಿಕ್ಕೆ ಕಾರಣವಾದಂತಹ ಮನುಷ್ಯನನ್ನು ನಾನು ಸ್ವರ್ಗಕ್ಕೆ ಹೋಗಲು ಬಿಡುವುದಿಲ್ಲ. ಅವನನ್ನು ಅವನ ಎಲ್ಲ ಕಡೆಯಿಂದಲೂ, ಅವನ ಬಲಬದಿಯಿಂದ, ಎಡಬದಿಯಿಂದ, ಮೇಲ್ಕಡೆಯಿಂದ, ಅಡಿಭಾಗದಿಂದ, ಮುಂಭಾಗದಿಂದ, ಹಿಂಭಾಗದಿಂದ, ಎಲ್ಲ ಕಡೆಯಿಂದಲೂ ಅವನಿಗೆ ನಾನು ತಡೆಯಾಗಿ ನಿಲ್ತೇನೆ, ಅವನನ್ನು ಸ್ವರ್ಗಕ್ಕೆ ನಾನು ಹೋಗಲಿಕ್ಕೆ ಬಿಡುವುದಿಲ್ಲ ಎಂಬಂತಹ ಶಪಥವನ್ನು ಶೈತಾನನು ಹಾಕ್ತಾನೆ. ಅದರಂತೆಯೇ ಈ ಜಗತ್ತಿನಲ್ಲಿ ಎರಡು ಚಿಂತನೆಗಳು ನಡೆಯುತ್ತಾ ಇದೆ. ಒಂದು, ಮನುಷ್ಯನನ್ನು ಸ್ವರ್ಗಕ್ಕೆ ಕೊಂಡು ಹೋಗಬೇಕು. ಆದಮ್ ನಬಿ ಅಲೈಹಿ ಸಲಾಮರವರು ಸ್ವರ್ಗದಿಂದ ಈ ಭೂಮಿಗೆ ಬಂದಿದ್ದಾರೆ. ಸ್ವರ್ಗದಿಂದ ಇನ್ನು ಈ ಭೂಮಿಯಿಂದ ಆದಮ್ ನಬಿ ಅಲೈಹಿ ಸಲಾಂ ಹಾಗೂ ಅವರ ಸಂತಾನ ಸ್ವರ್ಗಕ್ಕೆ ಮರಳಿ ಹೋಗಬೇಕು. ಅದು ಅಲ್ಲಾಹು ಸುಬ್ಹಾನಹು ತಾಲಾ ಆ ಸ್ವರ್ಗದತ್ತ ಕರೆಯುತ್ತಾ ಇದ್ದಾನೆ ಮನುಷ್ಯನನ್ನು. ಅದಕ್ಕೆ ಬೇಕಾಗಿ ಆ ಸ್ವರ್ಗದ ದಾರಿಯನ್ನು ತೋರಿಸಿಕೊಡ್ಲಿಕ್ಕೆ ಬೇಕಾಗಿ ಮನುಷ್ಯನನ್ನು, ಮನುಷ್ಯರಲ್ಲಿ ಪ್ರತ್ಯೇಕವಾದಂತಹ ವ್ಯಕ್ತಿಗಳನ್ನು ಅಂಬಿಯಾಗಳಾಗಿ ಅಲ್ಲಾಹು ಆಯ್ಕೆ ಮಾಡಿ ಜನರಿಗೆ ಬೋಧನೆಗಳನ್ನು, ಅದೇ ರೀತಿ ಅವರು ಕೊಟ್ಟಂತಹ ಬೋಧನೆಗಳನ್ನು ಈ ಸಮಾಜದಲ್ಲಿ ಉಳಿಸಲಿಕ್ಕೆ ಬೇಕಾಗಿ ಅವರ ನಂತರ ಉಲಮಾಗಳನ್ನು, ಔಲಿಯಾಗಳನ್ನು, ಸಾಲಿಹಿಗಳನ್ನು, ಉತ್ತಮ ವ್ಯಕ್ತಿಗಳನ್ನೆಲ್ಲ ಅಲ್ಲಾಹು ಕಳಿಸ್ತಾನೆ. ಸ್ವರ್ಗಕ್ಕೆ ಬನ್ನಿ, ನಿಮ್ಮ ಪಿತಾ ಆದಮ್ ನಬಿ ಅಲೈಹಿ ಸಲಾಂರವರು ತಂಗಿದ್ದ, ನಿಮ್ಮ ತಾಯಿ ಹವ್ವಾ ಬೀವಿಯವರು ತಂಗಿದ್ದ ಸ್ವರ್ಗಕ್ಕೆ ನೀವು ಬನ್ನಿ. ಆ ಬರಕ್ಕೆ ಇರುವಂತಹ ದಾರಿಗಳು ಇವು ಅಂತ ಹೇಳಿ ಅಲ್ಲಾಹು ಸುಬ್ಹಾನಹು ತಾಲಾ ಪ್ರತ್ಯೇಕ ವ್ಯಕ್ತಿಗಳನ್ನು ಕಳಿಸ್ತಾನೆ. ಅದೇ ಸಂದರ್ಭದಲ್ಲಿ ಮತ್ತೊಂದು ಕಡೆ ಇಬ್ಲೀಸನು ಸ್ವರ್ಗಕ್ಕೆ ಹೋಗುವಂತಹ ಎಲ್ಲ ದಾರಿಗಳಲ್ಲಿ ಬಂದು ನಿಂತು ಮನುಷ್ಯನಿಗೆ ತಡೆಗಳನ್ನು ಓಡ್ತಾ ಇದ್ದಾನೆ. ಆದ್ದರಿಂದ ನಮ್ಮ ಪರಮ ಲಕ್ಷ್ಯ ಉತ್ತಮ ಜನರ ಮಾರ್ಗದರ್ಶನಗಳನ್ನು ಕೇಳಿ, ಉತ್ತಮವಾದ ಕೆಲಸಗಳನ್ನು ಮಾಡಿ, ಸಮಾಜ ಸೇವೆ ಮಾಡಿ, ದೀನಿನ ಹಿದುಮತ್ತು ಮಾಡಿ ಸ್ವರ್ಗಕ್ಕೆ ಹೋಗುವುದು. ನಮ್ಮ ಪ್ರತಿಯೊಂದು ಚಟುವಟಿಕೆಗಳ ಅರ್ಥ ಕೂಡ ಇದುವೇ ಆಗಿದೆ. ನಾವಿಲ್ಲಿ ಮಲ್ಜಾನಲ್ಲಿ ಈ ಒಂದು ಅರ್ಥಪೂರ್ಣವಾದಂತಹ ಒಂದು ಸಭೆಯಲ್ಲಿ ನಾವು ಸೇರಿದ್ದೇವೆ. ಖಂಡಿತ ನಮ್ಮ ಲಕ್ಷ್ಯ ನಮ್ಮ ಈ ಸಭೆ, ನಮ್ಮ ಈ ವೇದಿಕೆಗಳನ್ನು ಜನರ ಮುಂದೆ ತೋರಿಸಿ ನಮಗೆ ಏನಾದರೂ ಐಹಿಕವಾದ ಲಾಭಗಳನ್ನು ಪಡೆಯಲಿಕ್ಕೆ ಬೇಕಲ್ಲ, ಐಹಿಕವಾದಂತಹ ಖ್ಯಾತಿಗಳಿಗೆ ಬೇಕಾಗಿ ಅಲ್ಲ, ಬದಲಾಗಿ ನಮಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಬೇಕಾದಂತಹ ದಾರಿಗಳನ್ನು ನಾವು ಸುಗಮಗೊಳಿಸ್ತಾ ಇದ್ದೇವೆ. ಸ್ವರ್ಗಕ್ಕೆ ಹೋಗುವುದು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭವಾದಂತಹ ವಿಷಯನೂ ಅಲ್ಲ. ಅದಕ್ಕೆ ತುಂಬಾ ಅಡೆತಡೆಗಳು, ಹೇಳಿದಂತೆ ಶೈತಾನನು ಹೊಸದಾದ ಅಡೆತಡೆಗಳನ್ನು ಅವನು ತರ್ತಲೇ ಇದ್ದಾನೆ. ಆ ಪ್ರತಿಯೊಂದು ಹೊಸ ಅಡೆತಡೆಗಳು ಬರುವಾಗ ಆ ಅಡೆತಡೆಗಳನ್ನು ನಿವಾರಿಸಿಕೊಂಡು ಅದನ್ನು ಕಿತ್ತೆಸದು ಸ್ವರ್ಗಕ್ಕೆ ಹೋಗುವಂತಹ ದಾರಿಗಳನ್ನು ನಾವು ಸುಗಮಗೊಳಿಸಲೇಬೇಕು. ಸಂಘಟನೆ ಅಂತ ಹೇಳುವುದು ಇದಕ್ಕೆ, ಇದರಲ್ಲಿ ಅತ್ಯಂತ ಸ್ಪಷ್ಟವಾದ, ಅತ್ಯಂತ ಮುಖ್ಯವಾದ ನಾವು ಮಾಡಬೇಕಾದಂತಹ ಒಂದು ಕೆಲಸ ಇದು. ನಮ್ಮ ನಮಾಜ್ನಂತೆ, ನಮ್ಮ ಉಪವಾಸದಂತೆ, ನಮ್ಮ ಜಕಾತ್ನಂತೆ, ನಮ್ಮ ಹಜ್ಜಿನಂತೆ, ನಾವು ಜಿಕ್ರ್ ಹೇಳುವಂತೆ, ನಾವು ಏನೆಲ್ಲ ಇಬಾದತ್ಗಳನ್ನು ಮಸೀದಿಯಲ್ಲಿ ಕುಳಿತ ಅಥವಾ ಬೇರೆ ಸಂದರ್ಭಗಳೆಲ್ಲ ಮಾಡ್ತೇವೆ ಅದರಂತೆ ಅಷ್ಟೇ ಪುಣ್ಯ ಸಿಗುವಂತಹ ಒಂದು ಇಬಾದತ್ ಆಗಿದೆ ಸಂಘಟನೆ.
ಅಲ್ ಅಮ್ರು ಬಿಲ್ ಮಾರೂಫ್ ವನ್ನಹಿ ಅನಿಲ್ ಮುಂಕರ್. ಇದರ ಅತ್ಯಂತ ಮುಖ್ಯವಾದ ಭಾಗ ಇದು. ಅಲ್ ಅಮ್ರು ಬಿಲ್ ಮಾರೂಫ್, ಒಳಿತನ್ನು ಬೋಧಿಸುವುದು. ಒಳಿತನ್ನು ಬೋಧಿಸುವುದು, ಸ್ವಯಂ ತಾನು ಒಳಿತನ್ನು ಮೈಗೂಡಿಸಿಕೊಂಡು ಜನರಿಗೆ ಒಳಿತನ್ನು ಬೋಧಿಸುವುದು, ಆ ಮೂಲಕ ಪುಣ್ಯವನ್ನು ಪಡೆಯುವುದು. ಒಳಿತನ್ನು ಬೋಧಿಸುವುದಕ್ಕೆ ಇತರ ಎಲ್ಲ ಇಬಾದತ್ಗಳಿಗಿಂತ ಹೆಚ್ಚು ಇಂಪಾರ್ಟೆಂಟ್ ಇದೆ, ಹೆಚ್ಚು ಪ್ರಾಮುಖ್ಯತೆ ಇದೆ. ನಾನು ನಮಾಜ್ ಮಾಡ್ತೇನೆ ಮಸೀದಿಗೆ ಹೋಗಿ, ಅದು ನನಗಾಗಿ. ನಾನು ನಮಾಜ್ ಮಾಡ್ತೇನೆ ನನಗಾಗಿ. ಅದೇ ರೀತಿ ನಾನು ವಿಕ್ರ ಹೇಳ್ತೇನೆ, ಅದು ನನಗಾಗಿ. ನಾನು ಉಪವಾಸ ಇಡ್ತೇನೆ, ಅದು ನನಗಾಗಿ. ನಾನು ನನ್ನನ್ನು ತಜ್ಕಿಯತ್ ಮಾಡ್ತೇನೆ ಈ ಇಬಾದತ್ಗಳ ಮೂಲಕ. ಅದೇ ಸಂದರ್ಭದಲ್ಲಿ ನನಗೆ ಒಂಟಿಯಾಗಿ ನಮಾಜ್ ಮಾಡಲಿಕ್ಕೆ, ನನಗೆ ವಿಕ್ರ ಹೇಳಲಿಕ್ಕೆ, ಇಂತಹ ಇಬಾದತ್ಗಳನ್ನೆಲ್ಲ ಮಾಡಲಿಕ್ಕೆ ನನಗೆ ಅಡೆತಡೆಗಳನ್ನು ಮಾಡುವಂತಹ ಅನೇಕ ಶಕ್ತಿಗಳು ನನ್ನ ಸುತ್ತಮುತ್ತ ಇದೆ. ಈ ಶಕ್ತಿಗಳಿಂದ ನಾನು ಹೊರಬರಬೇಕಾದ್ರೆ ಖಂಡಿತವಾಗಿ ಏನ್ಬೇಕು, ನನಗೆ ಇತರರ ಸಹಾಯ ಬೇಕಾಗ್ತದೆ. ನನಗೆ ಒಬ್ಬನಿಗೆ ಅದು ಸಾಧ್ಯ ಇಲ್ಲ. ನನಗೆ ಒಬ್ಬ ಗುರು ಬೇಕು, ನನಗೆ ಮಾರ್ಗದರ್ಶಕ ಬೇಕು, ನನಗೆ ಒಳಿತನ್ನು ಬೋಧಿಸುವವರು ಬೇಕು, ನನಗೆ ಉತ್ತಮವಾದ ವ್ಯಕ್ತಿಗಳ ಸಹಾಯ ಬೇಕು, ಅವರ ಸಾಮೀಪ್ಯ ಬೇಕು. ಇದು ಏನೂ ಇಲ್ಲದಿದ್ದರೆ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಭಾವಿಸ್ತೇನೆ ನನಗೆ ಒಂಟಿಯಾಗಿ ನಮಾಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನಿನಗೆ ಒಂಟಿಯಾಗಿ ನಮಾಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿನಗೆ ಒಬ್ಬ ಪ್ರೇರಕ ಬೇಕು, ನಿನಗೆ ಗುರು ಬೇಕು, ನಿನಗೆ ಮಾರ್ಗದರ್ಶಕ ಬೇಕು. ನೀನು ದಾರಿ ತಪ್ಪುವಾಗ ನಿನಗೆ ನಿನ್ನ ದಾರಿ ತಪ್ಪಿದ ದಾರಿಯನ್ನು ತಿಳಿಸಿಕೊಡ್ಲಿಕ್ಕೆ ಬೇಕಾಗಿ, ನಿನ್ನ ಆತ್ಮವನ್ನು ಸಂಸ್ಕರಿಸಲಿಕ್ಕೆ ಬೇಕಾಗಿ, ನಿನ್ನ ಆತ್ಮಕ್ಕೆ ತಸ್ಕಿಯತನ್ನು ಕೊಡ್ಲಿಕ್ಕೆ ಬೇಕಾಗಿ ನಿನಗೊಬ್ಬ ಇತರರ ಸಹಾಯ ಖಂಡಿತ ಬೇಕಾಗಿಯೇ ಇದೆ. ಪ್ರವಾದಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಅಲ್ಲಾಹು ನಿಯೋಗಿಸಿದ್ದು ಅದೇ ರೀತಿಯಲ್ಲಿ. ಪ್ರವಾದಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನರಿಗೆ ತಸ್ಕಿಯತನ್ನು ನೀಡಿದರು, ಜನರನ್ನು ಪರಿವರ್ತನೆ ಮಾಡಿದರು. ಯಾವ ಮೂಲಕ? ಅತ್ಯಂತ ಶುಭ್ರವಾದಂತಹ, ಅತ್ಯಂತ ಉತ್ತಮವಾದಂತಹ ಒಂದು ಹೃದಯದ ಮೂಲಕ, ಆ ಹೃದಯದಲ್ಲಿ ಬೆಳಗಿದಂತಹ ಒಂದು ಬೆಳಕಿನ ಮೂಲಕ, ಆ ಪ್ರಕಾಶದ ಮೂಲಕ, ಆ ಪ್ರಕಾಶವನ್ನು ಇತರರಿಗೆ ಹರಡಿ, ಆ ಪ್ರಕಾಶದಿಂದ ಇತರರಿಗೆ ಬದಲಾವಣೆಯನ್ನು ತಂದು ಪ್ರವಾದಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಸ್ಕಿಯತ್ ಮಾಡಿದರು. ಆದ್ದರಿಂದ ಇಂದಿನ ಈ ನಮ್ಮ ಪರಿಸರದಲ್ಲಿ ಖಂಡಿತ ನಾವು ಮನೆಯಿಂದ ಬೆಳಿಗ್ಗೆ ಎದ್ದು ಹೊರಡುವಾಗ ಎಲ್ಲ ಕಡೆ ಒಳಿತು ಕೆಡುಕಿನ ಎಲ್ಲ ಕರೆಗಳು ನಮಗೆ ಬರ್ತದೆ. ನಮ್ಮ ಕೈಯಲ್ಲಿರುವಂತಹ ಮೊಬೈಲ್ ಫೋನ್, ಅದರಲ್ಲಿ ಎಲ್ಲ ಕೆಡುಕುಗಳು ಅದರಲ್ಲಿ ತುಂಬಿಕೊಂಡಿದೆ. ಅದರಲ್ಲಿರುವ ವಾಟ್ಸಪ್ನಲ್ಲಿ, ಅದರಲ್ಲಿರುವ ನೆಟ್ನಲ್ಲಿ, ಇಂಟರ್ನೆಟ್ನಲ್ಲಿ, ಅದರಲ್ಲಿರುವಂತಹ ಯೂಟ್ಯೂಬ್ನಲ್ಲಿ, ಹೀಗೆ ಏನೆಲ್ಲ ಇದೆ ಅದರಲ್ಲೆಲ್ಲ ತುಂಬ ಕೆಡುಕುಗಳು ತುಂಬಿಕೊಂಡಿದೆ. ನಮ್ಮ ಕಣ್ಣನ್ನು, ನಮ್ಮ ಕಣ್ಣಿನ ಮೂಲಕ ನಮ್ಮ ಆತ್ಮವನ್ನು ಕೆಡುಕು ಮಾಡುವಂತಹ, ನಮ್ಮ ಆತ್ಮವನ್ನು ದುರ್ಬಲ ಮಾಡುವಂತಹ, ನಮ್ಮ ಆತ್ಮಕ್ಕೆ ರೋಗ ಹಿಡಿಸುವಂತಹ ಅನೇಕ ಕೆಡುಕುಗಳು ಇವತ್ತು ಅತ್ಯಂತ ಹತ್ತಿರದಲ್ಲಿ ನಮ್ಮ ಇದೆ. ನಮ್ಮ ಹತ್ತಿರದಲ್ಲಿ ನಮಗೆ ಅತ್ಯಂತ ನಿಕಟವಾದಂತಹ, ನಮ್ಮನ್ನು ಅತ್ಯಂತ ಕೆಟ್ಟದಾರಿಗೆ ಬೀಳಿಸುವಂತಹ ವಸ್ತು ಇವತ್ತು ಮೊಬೈಲ್. ಮೊಬೈಲ್ ಎಂಬ ಹೆಸರಿನಲ್ಲಿ ನಮ್ಮ ಹತ್ತಿರದು ಬಂದು ನಿಂತಿದೆ. ಇದರಿಂದ ಸಂರಕ್ಷಣೆ ಹೇಗೆ, ಇದರಿಂದ ಹೇಗೆ ನಾನು ಸುರಕ್ಷಿತನಾಗಬಲ್ಲೆ? ಇದರ ಕೆಟ್ಟ ದೃಶ್ಯಗಳಿಂದ, ಇದರ ಕೆಟ್ಟ ಉಪಯೋಗದಿಂದ, ಇದು ನಮ್ಮ ಸಮಯವನ್ನು ಪೋಲು ಮಾಡುವುದರಿಂದ ನಾನು ಅದರಿಂದ ಸುರಕ್ಷಿತನಾಗಬೇಕು. ಏನು ಬೇಕು ನಮಗೆ? ನಮಗೆ ಅದಕ್ಕೆ ಬೇಕಾದಂತಹ ಆತ್ಮೀಯವಾದಂತಹ, ಆಧ್ಯಾತ್ಮಿಕವಾದಂತಹ ಮದ್ದು ನಮಗೆ ಬೇಕು. ಯಾವಾಗ ನಮ್ಮ ಒಂದು ದೃಶ್ಯ ನಮ್ಮ ಮನಸ್ಸನ್ನು ಅದು ಕೆಡುಕಿಗೆ ಬೀಳಿಸಿದೆಯೋ ಆವಾಗ ನಮ್ಮ ಆತ್ಮ ಅದು ಕೆಟ್ಟು ಹೋಗ್ತದೆ. ಆತ್ಮಕ್ಕೆ ದುರ್ಬಲ ಹೊಂದುತ್ತದೆ. ಆ ಆತ್ಮಕ್ಕೆ ಅಲ್ಲಾಹನ ಸಾಮೀಪ್ಯ ಪಡೆಯುವಂತಹ ಒಂದು ಶಕ್ತಿ ಬೇಕಾದ್ರೆ ಹೊರಗಿನಿಂದ ಒಂದು ಬೆಳಕು, ಒಂದು ಪ್ರೇರಣೆ, ಒಂದು ಉತ್ತಮ ಸಾಮೀಪ್ಯ, ಒಂದು ಪ್ರಚೋದನೆ ಅದಕ್ಕೆ ಬೇಕಾಗ್ತದೆ. ಆದ್ದರಿಂದ ಪ್ರತಿಯೊಂದು ವಿಷಯಗಳು, ನಾವು ಅತ್ತಿತ್ತರ ಜನರೊಂದಿಗೆ ಸೇರುವಾಗ ಅವರಿಂದ ತುಂಬ ಕೆಡುಕುಗಳು ನಮಗೆ ಬರ್ತದೆ. ಅವರ ಮಾತುಗಳು, ಅವರ ಚಿಂತನೆಗಳು, ಅವರ ಲಕ್ಷ್ಯಗಳು, ಅವರ ಐಹಿಕವಾದಂತಹ ಸ್ಥಿತಿಗತಿಗಳು ಇದನ್ನು ನಮ್ಮನ್ನು ಕೆಡುಕಿಗೆ ಬೀಳಿಸಿದೆ. ಈ ರೀತಿಯಲ್ಲಿ ಪರಿಸರದಲ್ಲಿರುವಂತಹ ನಮ್ಮ ಕಣ್ಣಿಗೆ, ನಮ್ಮ ಕಿವಿಗೆ, ನಮ್ಮ ನಾಲಗೆಗೆ ಇದೆಲ್ಲ ಬೀಳುವಂತಹ ಈ ಕೆಡುಕುಗಳೆಲ್ಲ ನಮ್ಮನ್ನು ನರಕದ ದಾರಿಗೆ ಕೊಂಡೊಯ್ಯುವಾಗ ನಾವು ಒಳಿತಿಗೆ ಪ್ರೇರಕವಾಗಲಿಕ್ಕೆ ಬೇಕಾಗಿ ಈ ಸಂಘಟನೆಯನ್ನು ನಾವು ಕಟ್ಟಿಕೊಂಡಿದ್ದೇವೆ. ಖಂಡಿತ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಒಂದು ಊರಿನಲ್ಲಿ ಒಂದು ಸಣ್ಣ ಯೂನಿಟ್ ಅನ್ನು ಸ್ಥಾಪಿಸಿದೆ ಅಂತ ಹೇಳಿದ್ರೆ ಅದರ ಅರ್ಥ ಆ ಊರಿನಲ್ಲಿ ಇರುವಂತಹ ಕೆಡುಕುಗಳಿಂದ ಈ ಯೂನಿಟ್ನಲ್ಲಿರುವಂತಹ ಸದಸ್ಯರಿಗೆ ಅವರನ್ನು ಆ ಕೆಡುಕುಗಳಿಂದ ರಕ್ಷಣೆ ಮಾಡಿ ಅವರನ್ನು ಒಳಿತಿಗೆ ಕೊಂಡೊಯ್ಯುವಂತಹ ಒಂದು ವ್ಯವಸ್ಥೆಯನ್ನು ಸ್ಥಾಪಿಸುವುದಾಗಿದೆ ಅದರ ಅತ್ಯಂತ ಮುಖ್ಯವಾದಂತಹ ಲಕ್ಷ್ಯ.
ಇದರೆಲ್ಲ ಐಹಿಕವಾದ ವಿಷಯಗಳೆಲ್ಲ ಸೆಕೆಂಡ್. ನಮಗೆ ಅತ್ಯಂತ ಮುಖ್ಯವಾದುದು, ನಾವೊಂದು 10 ಮಂದಿಯನ್ನು ಸೇರಿಸಿ, ಒಂದು 15 ಮಂದಿಯನ್ನು ಸೇರಿಸಿ ಒಂದು ಒಳಿತಿನ ಕೂಟವನ್ನು ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ, ಆ ಒಳಿತಿನ ಒಂದು ಕೂಟದಲ್ಲಿ, ಆ ಒಳಿತಿನ ಒಂದು ಸಮೂಹದಲ್ಲಿ, ಆ 15 ಮಂದಿಯ ಸಂಘಟನೆಯಲ್ಲಿ ಕೆಡುಕುಗಳಿಗೆ ಪ್ರವೇಶ ಇರಬಾರದು. ಅಲ್ಲಿ ಕೆಡುಕುಗಳು ಕೆಲಸ ಮಾಡಬಾರ್ದು, ಅಲ್ಲಿ ಗೀಬತ್ತು ಕೆಲಸ ಮಾಡಬಾರ್ದು, ಅಲ್ಲಿ ನಮೀಮತ್ತುಗಳು ಕೆಲಸ ಮಾಡಬಾರ್ದು. ಅಲ್ಲಿ ನಮ್ಮ ಉದ್ದೇಶ ಲಕ್ಷ್ಯಗಳು ಅತ್ಯಂತ ಶುದ್ಧವಾಗಿರಬೇಕು. ಪ್ರೀತಿಯ ಸುನಿ ಸ್ಟೂಡೆಂಟ್ಸ್ ಫೆಡರೇಷನ್ನ ಪ್ರತಿಯೊಂದು ಘಟಕಗಳಲ್ಲಿರುವಂತಹ ನಾಯಕರೇ, ನಮಗೆ ಸ್ವರ್ಗಕ್ಕೆ ಹೋಗಬೇಕಾದ್ರೆ ಅತ್ಯಂತ ಮುಖ್ಯವಾಗಿ ನಮ್ಮ ಪ್ರತಿಯೊಂದು ಕೆಲಸಗಳ ಅದರ ಅತ್ಯಂತ ಪರಮವಾದಂತಹ ಲಕ್ಷ್ಯ ಏನು, ಆ ಲಕ್ಷ್ಯವನ್ನು, ಆ ಗುರಿಯನ್ನು ಅದು ಯಾವತ್ತೂ ಏನ್ ಮಾಡಬಾರ್ದು, ಅದು ಕೆಟ್ಟ ದಾರಿಗೆ ಹೋಗಬಾರ್ದು. ಆ ಗುರಿ ಅತ್ಯಂತ ಸ್ಪಷ್ಟವಾಗಿರಬೇಕು. ಪವಿತ್ರವಾದಂತಹ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹದೀಸ್ ವಚನಗಳು ನಾನು ಒಂದನೇ ವಿಷಯವಾಗಿ ನಿಮ್ಮ ಗಮನಕ್ಕೆ ಇಡ್ತಾ ಇದ್ದೇನೆ. ನಾನು ಈವರೆಗೆ ಹೇಳಿದ್ದು ನಮ್ಮ ಲಕ್ಷ್ಯದ ಬಗ್ಗೆ. ನಮ್ಮ ಲಕ್ಷ್ಯ ನಾವು ಇಲ್ಲಿ ರಾಜಕೀಯವಾಗಿ ದೊಡ್ಡ ಶಕ್ತಿ ಅಂತ ಜನರ ಮುಂದೆ ತೋರಿಸಲಿಕ್ಕೆ ಬೇಕಾಗಿಯಲ್ಲ. ನಾವು ಇಲ್ಲಿ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ಗೆ 100,000 ಮಂದಿ ಸದಸ್ಯರಿದ್ದಾರೆ, ನಾವು ಏನು ಮಾಡಲಿಕ್ಕೆ ಸಾಧ್ಯ ಅಂತ ಜನರ ಮುಂದೆ ಘೋಷಣೆ ಮಾಡಲಿಕ್ಕೆ ಬೇಕಾಗಿಯಲ್ಲ. ನಮ್ಮ ಲಕ್ಷ್ಯ ಇದಲ್ಲ, ನಮಗೆ ರಾಜಕೀಯ ಇರಾದೆಗಳಿಲ್ಲ, ನಮಗೆ ಇಥವಾ ಐಹಿಕವಾದಂತಹ ಯಾವುದೇ ಲಕ್ಷ್ಯಗಳಿಲ್ಲ. ನಮ್ಮ ಅತ್ಯಂತ ಪರಮವಾದಂತಹ ಲಕ್ಷ್ಯ ಪಾರತ್ರಿಕವಾಗಿ ನಾವು ಒಂದಿನ ಮರಣ ಹೊಂದಿದ್ರೆ ನಾವು ಸ್ವರ್ಗಕ್ಕೆ ಹೋಗಬೇಕು, ನಮ್ಮ ಮಕ್ಕಳು ಸ್ವರ್ಗಕ್ಕೆ ಹೋಗಬೇಕು, ಕುಟುಂಬ ಸ್ವರ್ಗಕ್ಕೆ ಹೋಗ್ಬೇಕು, ನಮ್ಮ ಮಿತ್ರರು ಸ್ವರ್ಗಕ್ಕೆ ಹೋಗ್ಬೇಕು. ಇಲ್ಲಿ ನಾವು ಕೆಟ್ಟು ಬಳಸಿದಂತಹ ಒಳಿತಿನ ಪ್ರಕಾಶಗಳು, ಆ ಒಳಿತಿನ ಬೆಳಕು ಇಲ್ಲಿ ಯಾವತ್ತೂ ಜನರಿಗೆ ದಾರಿಯನ್ನು ತೋರಿಸಬೇಕು. ಜನರನ್ನು ಕತ್ತಲೆಗೆ ಬೀಳಿಸಬಾರದು, ಜನರಿಗೆ ಜನರ ನಡುವೆ ಬೆಳಗುವಂತಹ ಬೆಳಕಾಗಿ ನಾವು ಯಾವತ್ತೂ ಒಂದು ಬೆಳಕಾಗಿ, ಒಂದು ದೀಪವಾಗಿ ಜನರ ನಡುವೆ ಇರಬೇಕು. ಅದಕ್ಕೆ ಬೇಕಾದಂತಹ ಒಳಿತುಗಳನ್ನು ಮೈಗೂಡಿಸಿಕೊಂಡು ಅತ್ಯಂತ ಉತ್ತಮವಾದಂತಹ ಒಬ್ಬ ಸಂಘಟನಾಗಿ, ಸಂಘಟಕನಾಗಿ, ಒಬ್ಬ ನಾಯಕನಾಗಿ ಜನರ ಮುಂದೆ ಬಾಳುವುದು, ಜನರ ಮುಂದೆ ಬೆಳಕಾಗಿ ಬಾಳುವುದಾಗಿದೆ ನಮ್ಮ ಲಕ್ಷ್ಯ. ಇತರರಿಗೆ ಕೆಡುಕನ್ನು ಮಾಡಲಿಕ್ಕೆ, ಇತರರ ಕಣ್ಣಿಗೆ ಏನಾದರೂ ತೊಂದರೆ ಕೊಡಲಿಕ್ಕೆ ಹಾಗೆ ಅಲ್ಲ, ಇತರರಿಗೆ ತೊಂದರೆ ಮಾಡುವಂತಹ ವ್ಯಕ್ತಿಗಳಾಗಿ ಅಲ್ಲ. ಆದ್ದರಿಂದ ಅತ್ಯಂತ ಪ್ರಥಮವಾಗಿ ಇದಕ್ಕೆ ಬೇಕಾದಂತಹ ಮಾರ್ಗದರ್ಶನ ಪ್ರವಾದಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನೀಡಿದಂತಹ ವಚನ. ಹದೀಸ್ ಗ್ರಂಥಗಳಲ್ಲಿ ಅತ್ಯಂತ ಪ್ರಥಮವಾಗಿ ಒಂದನೆಯ ಹದೀಸ್ ಆಗಿ ಬರೆದಿರಲಾದ ಹದೀಸ್, ಸಣ್ಣ ಹದೀಸ್, ಹದೀಸ್ ದೊಡ್ಡದಿದೆ, ಅದರ ಸಣ್ಣ ಭಾಗ ಸಾಮಾನ್ಯ ಎಲ್ಲರಿಗೂ ನೆನಪಿರಬೇಕು. ಇನ್ನಮಲ್ಲ ಅಮಾಲು ಬಿನ್ನಿಯಾತ್, ಇನ್ನಮಲ್ಲ ಅಮಾಲು ಬಿನ್ನಿಯಾತ್. ಸಹೀಹುಲ್ ಬುಖಾರಿಯಲ್ಲಿ ಇಮಾಮ್ ಬುಖಾರಿಯವರು ಬಾಬು ಕೈಫ ಕಾನ ಬದುಉಲ್ ವಹಿ, ವಹಿ ಆರಂಭವಾದುದು ಹೇಗೆ, ಅಧ್ಯಾಯದ ಹೆಡ್ಡಿಂಗ್ ಹಾಗೆ, ವಹಿ ಆರಂಭವಾದುದು ಹೇಗೆ ಎನ್ನುವುದನ್ನು ವಿವರಿಸುವ ಅಧ್ಯಾಯ. ಆದರೆ ಪ್ರವಾದಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆ ಹದೀಸ್, ಆ ವಹಿ ಬಂದಂತಹ ಆ ಸಂದರ್ಭವನ್ನು, ಆ ಒಂದು ಚಿತ್ರಣವನ್ನು ಮುಂದಿಡುವ ಮುನ್ನ ಇಮಾಮ್ ಬುಖಾರಿಯವರು ಒಂದು ಹದೀಸನ್ನು ಫಸ್ಟ್ಗೆ ಕೊಡ್ತಾರೆ. ಇನ್ನಮಲ್ಲ ಅಮಾಲು ಬಿನ್ನಿಯಾತ್ ವ ಇನ್ನಮಾ ಲಿಕುಲ್ಲಿ ಇಮ್ರಿಇನ್ ಮಾನವ ಫಮನ್ ಕಾನತ್ ಹಿಜ್ರತುಹು ಇಲಲ್ಲಾಹಿ ವ ಇಲಾ ರಸೂಲಿಹಿ ಫಹಿಜ್ರತುಹು ಇಲಲ್ಲಾಹಿ ವ ಇಲಾ ರಸೂಲಿಹಿ ವಮನ್ ಕಾನತ್ ಹಿಜ್ರತುಹು ಇಲಾ ದುನ್ಯಾ ಯುಸೀಬುಹಾ ಅವ ಇಮ್ರಾತಿನ್ ಯಂಕಿಹುಹಾ ಫಹಿಜ್ರತುಹು ಇಲಾ ಮಾ ಹಾಜರ ಇಲೈಹಿ. ಪ್ರಥಮವಾಗಿ ಕೊಟ್ಟಂತಹ ಹದೀಸ್, ಆ ಹದೀಸಿನ ಒಂದು ಸಣ್ಣ ತುಣುಕು. ಸಾಮಾನ್ಯ ನಮ್ಮ ಉಸ್ತಾದಗಳ ಅಲ್ಲದಂತಹ ಕಾರ್ಯಕರ್ತರು ಕೂಡ ಅದನ್ನು ಬೈಹಾರ್ಟ್ ಮಾಡಬೇಕು. ಇನ್ನಮಲ್ಲ ಮಾಲು ಬಿನ್ನಿಯಾತ್, ಪ್ರತಿಯೊಂದು ಕರ್ಮಗಳು ಅದು ನಿಯತ್ತಿನಿಂದ ಮಾತ್ರ ಸ್ವೀಕೃತವಾಗ್ತದೆ. ಆದ್ದರಿಂದ ಪ್ರಥಮವಾಗಿ ನಮ್ಮ ನಾವು ಯಾವುದೇ ಒಂದು ಸ್ಥಾನದಲ್ಲಿರಲಿ, ಸದಸ್ಯನಾಗಿರಲಿ, ಕಾರ್ಯದರ್ಶಿಯಾಗಿರಲಿ, ಅಧ್ಯಕ್ಷನಾಗಿರಲಿ, ಅಥವಾ ಯಾವುದೇ ಜೊತೆ ಕಾರ್ಯದರ್ಶಿ ಏನೇ ಇರಲಿ, ಏನಿದ್ರು ಕೂಡ ಪ್ರತಿಯೊಂದು ನಾನು ಯಾಕೆ ಇದನ್ನು ಮಾಡ್ತಾ ಇದ್ದೇನೆ, ನನ್ನ ಎದುರಿಗೆ ಇರುವಂತಹ ಒಂದು ಕ್ವಶನ್, ನಾನು ಯಾಕೆ ಇದನ್ನು ಮಾಡ್ತಾ ಇದ್ದೇನೆ, ನಮ್ಮ ಆ ಒಂದು ನಮ್ಮ ಕೆಲಸಗಳ ಅದರಲ್ಲಿ ಒಂದು ಅದು ಅದರಲ್ಲಿ ಅತ್ಯಂತ ಆ ಕೆಲಸವನ್ನು ಶುದ್ಧ ಮಾಡಿಕೊಳ್ಬೇಕು. ಅದರಲ್ಲಿ ಯಾವುದೇ ಕಳಂಕಗಳಿರಬಾರ್ದು, ಐಹಿಕತೆಗೆ ಬೇಕಾಗಿ ಯಾವ ಕೆಲಸ ಮಾಡಬಾರ್ದು, ರಾಜಕೀಯಕ್ಕೆ ಬೇಕಾಗಿ ಬೇರೆ ಯಾವ ಕೆಲಸವೂ ಮಾಡಬಾರ್ದು, ಅಲ್ಲಾಹನಿಗೆ ಬೇಕಾಗಿ ಇನ್ನಮಲ್ಲ ಮಾಲು ಬಿನ್ನಿಯಾಚ. ಒಂದನೆಯ ವಿಷಯ, ನಮ್ಮ ಇತ್ತೀಚಿನ ನಮ್ಮ ಸಂಘಟನೆಗಳ ಅನೇಕ ಕಡೆಯಲ್ಲಿರುವಂತಹ ಚಟುವಟಿಕೆಗಳನ್ನೆಲ್ಲ ನಾನು ಗಮನಿಸ್ತಾ ಇದ್ದೇನೆ. ಅನೇಕ ಕಡೆ, ತುಂಬಾ ಕಡೆಗಳಲ್ಲಿ ನಮ್ಮ ಸಮಾಜದಲ್ಲಿರುವಂತಹ ಅನೇಕಾರು ಸಂಘಟನೆಗಳಲ್ಲಿ ಕೂಡ ಇವತ್ತು ಕಂಡು ಬರುವಂತಹ ಅತ್ಯಂತ ದೊಡ್ಡ ಕೀಡು ಅಂತ ಹೇಳಿದ್ರೆ ಅಧಿಕಾರ ಮೋಹ, ಅಧಿಕಾರ ಮೋಹ. ನಮ್ಗೆ ಅನಿಸ್ತಾರೆ, ಒಂದು ಸಣ್ಣ ಯೂನಿಟ್ನ ಒಂದು ಚುನಾವಣೆ ನಡೆಯುವಾಗ ನಾನು ಅಧ್ಯಕ್ಷನಾಗಬೇಕಿತ್ತು,
ಒಂದು ಸಣ್ಣ ಯೂನಿಟ್ನಿಂದ ಅದು ಆರಂಭವಾಗ್ತಾರೆ. ನಾನು ಅಧ್ಯಕ್ಷನಾಗಬೇಕಿತ್ತು. ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ನಲ್ಲಿ ಇಂತಹ ಒಂದು ಮೋಹಕ್ಕೆ ಅವಕಾಶ ಇಲ್ಲ. ಅಧಿಕಾರ ಮೋಹ ಲಾ ತಸ್ಅಲಿಲ್ ಇಮಾರ. ಎರಡನೇ ವಿಷಯವಾಗಿ ಸಂಘಟನೆಗಳನ್ನು ಮನವರಿಕೆ ಮಾಡಿಕೊಳ್ಬೇಕಾದಂತಹ ಎರಡನೇ ವಿಷಯ ಲಾ ತಸ್ಅಲಿಲ್ ಇಮಾರ. ನಾನು ಅಧಿಕಾರಕ್ಕೆ ಬರಬೇಕಾಗಿತ್ತು ಎಂಬ ವ್ಯಾಮೋಹ, ಆ ವ್ಯಾಮೋಹದಿಂದ ದೂರ ಇರಿ. ನಾವು ಯಾವಾಗಲೂ ನಾಯಕನೇ ಆಗಿರ್ಬೇಕು. ನಾಯಕನಾಗುವಂತಹ ಹಂಬಲ ನಮ್ಗೆ ಬೇಕು. ನಾಯಕನಾಗ್ಬೇಕು ಯಾಕೆ? ಜನರ ಸೇವೆಗೆ, ಜನ ಸೇವೆಗೆ. ಆದ್ರೆ ನಮ್ಗೆ ಆ ನಾಯಕತ್ವದ ಟೈಟಲ್ ಉಂಟಲ್ಲ, ಆ ಟೈಟಲ್ ನ ಮೋಹ ಇರಬಾರ್ದು. ನಾಯಕ ಆಗ್ಬೇಕು, ನಾಯಕತ್ವದ ಗುಣಗಳನ್ನು ನಾವು ಮೈಗೂಡಿಸಿಕೊಳ್ಬೇಕು. ಆ ಹುದ್ದೆ ಇಲ್ಲದ ನಾಯಕ, ಲೀಡರ್ ವಿದೌಟ್ ಟೈಟಲ್, ಲೀಡರ್ ವಿದೌಟ್ ಟೈಟಲ್. ಟೈಟಲ್ ಬೇಡ ನಮಗೆ, ಟೈಟಲ್ ಬೇಕಂತ ಇಲ್ಲ. ಟೈಟಲ್ ಅದು ಇರಲಿ, ಒಂದು ಸಂಘಟನೆ ವ್ಯವಸ್ಥೆ ಅದು, ಅದರಲ್ಲಿ ಬದಿಗಿರಲಿ. ನಾನು ಪ್ರೆಸಿಡೆಂಟ, ನಾನು ಕಾರ್ಯದರ್ಶಿಯ ಅಥವಾ ನಾನು ಖಜಾಂಜಿಯ, ಅದೆಲ್ಲ ಅಲ್ಲಿ ಬದಿಗಿರಲಿ. ಅದೆಲ್ಲ ಅದರಲ್ಲಿ ಏನು ಅರ್ಥ ಇಲ್ಲ. ಅದು ಒಂದು ಸಂಘಟನೆ ವ್ಯವಸ್ಥೆಗೆ ಬೇಕಾಗಿ ಮಾತ್ರ ಮಾಡಿಕೊಳ್ಳುವಂತಹ ವಿಷಯ. ಆದ್ರೆ ನಾವು ಏನಾಗ್ಬೇಕಂತ ಹೇಳಿದ್ರೆ, ಒಂದು ಸಂಘಟನೆಯ ಒಂದು 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 ಸುತ್ತಲ ಒಂದು ಕುಳಿತುಕೊಂಡಾಗ ನಾವು ಪ್ರತಿಯೊಬ್ಬನು ನಾಯಕನಾಗಿರ್ಬೇಕು. ಅಂದ್ರೆ ನಾಯಕತ್ವದ ಅತ್ಯಂತ ಉತ್ತಮವಾದಂತಹ ಗುಣಗಳನ್ನು ನಾವೇನ್ ಮಾಡ್ಬೇಕು, ನಾವು ಅದನ್ನು ನಾವು ಮೈಗೂಡಿಸಿಕೊಳ್ಬೇಕು. ಅದೇ ಸಂದರ್ಭದಲ್ಲಿ ಲಾ ತಸ್ಅಲಿಲ್ ಇಮಾರ, ನಾನು ಅಧ್ಯಕ್ಷನಾಗಬೇಕು ಇತ್ತು ಎಂಬಂತಹ ವಿಷಯದಲ್ಲಿ ಕಚ್ಚಾಟಗಳು ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ನಲ್ಲಿ ನಡೆಯುತ್ತಿದೆ ಅಂತ ಹೇಳಿದ್ರೆ ಅದು ಅತ್ಯಂತ ದೊಡ್ಡ ದುರಂತ. ಅಲ್ಲಿಗೆ ಯಾವತ್ತೂ ನಮ್ಮ ಸಂಘಟನೆಗಳು ನಡೆದುಕೊಂಡು ಹೋಗಬಾರದು. ಅಧಿಕಾರ ಮೋಹ ನಮ್ಗೆ ಇರಬಾರ್ದು, ಅಧಿಕಾರ ಮೋಹ ಇಲ್ಲದಿರುವುದು ಎರಡನೇ ವಿಷಯ ಮಾತ್ರ ಹೇಳ್ತಾ ಇದ್ದೇನೆ. ಮೂರನೇ ವಿಷಯ ನಾನು ಹೇಳ್ತಾ ಇದ್ದೇನೆ, ಸಂಘಟನೆಯನ್ನು ಕಟ್ಟುವಾಗ ಸಂಘಟನೆ ಒಂದು ಸಣ್ಣ ಯೂನಿಟ್ ನ ಮಟ್ಟದಲ್ಲಿ ನೀವು, ನಾನು ನನ್ನ ಊರಿನಲ್ಲಿ ನನ್ನ ವಲಯದಲ್ಲಿ ನನ್ನನ್ನು ಎಲ್ಲರೂ ಗೌರವಿಸ್ತಾರೆ ಅಂತ ಭಾವಿಸ್ತೇನೆ. ನಾನು ನನ್ನನ್ನೆಲ್ಲರೂ ಗೌರವಿಸ್ತಾರೆ. ನಾವೊಂದು 10 ಇದ್ದೆ, ನಾನಲ್ಲಿ ಇನ್ನೊಬ್ಬ ಉಸ್ತಾದ್. ಆದರೂ ಕೂಡ ಸಂಘಟನೆ ಅಂತ ಹೇಳುವಾಗ ಅದು ಹಲವು ಮಂದಿ ಸೇರಿ ಮಾಡುವಂತಹ ವಿಷಯಗಳು. ಆದ್ದರಿಂದ ಮುಷಾವರ, ಜನರೊಂದಿಗೆ ಇತರರೊಂದಿಗೆ ಸಮಾಲೋಚನೆ ನಡೆಸುವುದು, ಇತರರೊಂದಿಗೆ ಸಮಾಲೋಚನೆ ನಡೆಸುವುದು, ಸ್ವಂತ ಅಭಿಪ್ರಾಯಗಳು, ಸ್ವಯಂ ನಿರ್ಣಯಗಳನ್ನು ಕೈಗೊಳ್ಳುವುದು, ಸ್ವಯಂ ನಿರ್ಣಯಗಳನ್ನು ನಿರ್ಧಾರಗಳನ್ನು ಘೋಷಣೆ ಮಾಡುವುದು. ಸಂಘಟನೆಯೊಳಗೆ ಏನಾಗ್ತದೆ, ಬಿರುಕುಗಳನ್ನು ಸೃಷ್ಟಿ ಮಾಡುತ್ತೆ, ಬಿಕ್ಕಟ್ಟುಗಳನ್ನು, ಬಿರುಕುಗಳನ್ನು, ಒಡಕನ್ನು ಸೃಷ್ಟಿ ಮಾಡ್ತದೆ. ಆದ್ದರಿಂದ ಮುಷಾವರ, ಜನರೊಂದಿಗೆ ಇತರರೊಂದಿಗೆ ಸಹ ಸದಸ್ಯರೊಂದಿಗೆ ಅಭಿಪ್ರಾಯಗಳನ್ನು ಕೇಳುವುದು. ಮತ್ತೆ ಇತ್ತೀಚೆಗೆ ಅತ್ಯಂತ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನನಗೆ ಕಂಡುಬಂದಂತಹ ಒಂದು ವಿಚಾರವನ್ನು ನಿಮ್ಮ ಮುಂದಿಡ್ತಾ ಇದ್ದೇನೆ. ಅತ್ಯಂತ ಬಗ್ಗೆ ಅತ್ಯಂತ ಬೇಸರ ಇದೆ ಅಂತ ಹೇಳಿದ್ರೆ, ಯಾಕೋ ನಮ್ಮ ಚಿಕ್ಕಂದಿನಲ್ಲಿ ಈ ಸಮಾಜದಲ್ಲಿ ಒಂದು ಅದಬ್ಬು ಎಂಬುದೊಂದಿತ್ತು. ಅದಬ್ಬು, ಕಿರಿಯವರು ಹಿರಿಯವರನ್ನು ಗೌರವಿಸುವುದು ಅಂತ ಅದಬ್ಬು ಒಂದಿತ್ತು. ನಮ್ಮ ಚಿಕ್ಕಂದಿನಲ್ಲೆಲ್ಲ ಉಸ್ತಾದ್ಗಳಂತ ಹೇಳಿದ್ರೆ ಮೊಹಲ್ಲಾಗಳಲ್ಲಿ ಅವರು ಹಾಕಿದ ಗೆರೆಯನ್ನು ದಾಟುವವರು ಯಾರು ಇಲ್ಲ. ಉಸ್ತಾದ್ಗಳಿಗೆ ಅಷ್ಟೊಂದು ಗೌರವ, ಹಿರಿಯರಿಗೆ ಗೌರವ. ಹಿರಿಯರು ಅಂತ ಹೇಳಿದ್ರೆ ಅಲ್ಲಿ ಹತ್ತಿರ ಇದ್ರೆ ಯಾರು ಹತ್ತಿರ ಯಾರು ಕುಳಿತುಕೊಳ್ಳುವುದಿಲ್ಲ, ದೂರ ಇರ್ತಾರೆ. ಹಿರಿಯರಿಗೆ ಗೌರವ. ಇದೀಗ ಏನಾಗ್ತದೆ ಅಂದ್ರೆ, ಇತ್ತೀಚಿನ ಒಂದು ಕೆಲವೊಂದು ಆಗುಹೋಗುಗಳು ಏನ್ ಮಾಡ್ತಾರೆ, ಈ ಗೌರವ, ಇತರರನ್ನು ಗೌರವಿಸುವುದು ಎಂಬಂತಹ ಒಂದು ವಿಷಯ, ಅದು ಯಾಕೋ ಅದು ಒಂದು ಕೆಲವೊಂದು ಕಡೆ ಕೆಲವೊಂದು ನಾಟಕಗಳಂತೆ ಅಥವಾ ಬೆಲ ಕೇವಲ ತೋರಿಕೆಗಾಗಿ ಮನಸ್ಸಿನಿಂದ ಮನಸ್ಸಿನ ಒಳಗಿನಿಂದ ಗೌರವ ಭಾವನೆಗಳು ಎದ್ದು ಬರದೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅದಬ್ಬುಗಳು ತುಂಬಾ ಕಡಿಮೆ ಆಗ್ತಾ ಇದೆ. ಅದಬ್ ಇಲ್ಲ, ಅದಬ್ಬು ಕಡಿಮೆ ಆಗ್ತಾ ಇದೆ. ಇತರರನ್ನು ಗೌರವಿಸುವುದು, ಇತರರನ್ನು ಯಾವತ್ತೂ ಕೀಳಾಗಿ ಕಾಣದಿರುವುದು ಇತರರೊಂದಿಗೆ. ಒಂದು ನಮ್ಮ ಈಗ ಸಂಘಟನೆಯಲ್ಲಿ ಸಂಘಟನಾ ವ್ಯವಸ್ಥೆಗಳಿವೆ, ಘಟಕ ವ್ಯವಸ್ಥೆ ಇದೆ. ಘಟಕ ವ್ಯವಸ್ಥೆ ಅಂತ ಹೇಳಿದ್ರೆ SSF ನ ರಾಜ್ಯ ಸಮಿತಿ, ಅದು ಅತ್ಯಂತ ಹಿರಿಯ ಘಟಕ, ಅದು ಗೌರವಾನ್ವಿತ ಘಟಕ. SSF ನ ಯೂನಿಟ್ ಅದು ಒಂದು ಕೆಳಘಟಕ, ಸಾಮಾನ್ಯ ಕೆಳಗಿನ ಘಟಕ. ಅದು ಒಂದು ಯೂನಿಟ್ನಲ್ಲಿ ಒಂದು ಯೂನಿಟ್ನೊಳಗೆ ಕಾರ್ಯಾಚರಣೆ ಮಾಡುವ ಅದರ ವ್ಯಾಪ್ತಿಯಲ್ಲಿದೆ. ಅದರ ವ್ಯಾಪ್ತಿ ಅಂತ ಹೇಳಿದ್ರೆ ಏನು, ಅದರ ವ್ಯಾಪ್ತಿ ಅಂತ ಹೇಳಿದ್ರೆ ಅಲ್ಲಿನ ಮೆಂಬರ್ಸ್, ಅಲ್ಲಿ ಎಷ್ಟು ಮಂದಿ ಜನರಲ್ ಬೋರ್ಡ್ ಮೆಂಬರ್ ಇದ್ದಾರೆ ಅಲ್ಲಿನ ಮೆಂಬರ್ಸ್, ಆ ಮೆಂಬರ್ಸಿನ ಒಳಗೆ ಏನು ವಿಷಯ ಇದೆ ಅದು ಅವರು ಮಾತಾಡ್ಬೇಕು. ಯಾರು ಮಾತಾಡ್ಬೇಕು? ಆ ಯೂನಿಟ್ನವ್ರು ಮಾತಾಡ್ಬೇಕು. ಅದಕ್ಕೊಂದು ಮೇಲ್ಘಟಕ ಇದೆ, ಅದು ಸೆಕ್ಟರ್ಗೆ ಬರ್ತದೆ. ಮೇಲ್ಘಟಕಕ್ಕೆ ಸೆಕ್ಟರ್ಗೆ ಬರುವಾಗ ಸೆಕ್ಟರ್ಗೆ ಒಂದು ವ್ಯಾಪ್ತಿ ಇದೆ, ಸೆಕ್ಟರ್ನ ವ್ಯಾಪ್ತಿಯಲ್ಲಿ ಸೆಕ್ಟರ್ ಮಾತಾಡ್ಬೇಕು, ಸೆಕ್ಟರ್ನ ಸದಸ್ಯರ ಬಗ್ಗೆ ಸೆಕ್ಟರ್ ಮಾತಾಡ್ಬೇಕು. ಹಾಗೆ ಅದಕ್ಕೆ ಮೇಲ್ಘಟಕ ಮತ್ತೊಂದಿದೆ, ಡಿವಿಷನ್ ಇದೆ, ಜಿಲ್ಲಾ ಘಟಕ ಇದೆ. ಪ್ರತಿಯೊಂದು ಘಟಕಗಳು ಆಯಾ ಘಟಕಗಳ
ಘಟಕಗಳ ಮಟ್ಟಿಗೆ ಆಯಾ ಘಟಕಗಳ ವ್ಯಾಪ್ತಿಯಲ್ಲಿ ಕಾರ್ಯಾಚರಿಸುವುದು, ಅದಕ್ಕಿಂತ ಹಿರಿಯರ ಬಗ್ಗೆ, ಅದಕ್ಕಿಂತ ದೊಡ್ಡ ಘಟಕಗಳ ಚಟುವಟಿಕೆಗಳ ಬಗ್ಗೆ ಅಪಸ್ವರ ಎತ್ತದಿರುವುದು. ಅವ್ರು ಯಾಕೆ ಆಗ ಮಾಡ್ತಾರೆ? ರಾಜ್ಯ ಸಮಿತಿಯ ಸದಸ್ಯರು, ರಾಜ್ಯ ಸಮಿತಿ ಯಾಕೆ ಅದು ತೀರ್ಮಾನ ಕೈಗೊಂಡಿದೆ, ರಾಜ್ಯ ಸಮಿತಿ ಆ ನಿರ್ಣಯ ಸರಿಯಲ್ಲ ಅಂತ ಸಣ್ಣ ಒಂದು ಘಟಕ ಹೇಳುವುದು ಅದ ಬಗ್ಗೆ ವಿರುದ್ಧವಾಗಿದೆ. ಅದೊಂದು ಅವರವರ ಮಟ್ಟಿಗೆ ಮಾತಾಡಬೇಕು. ನಾನು ಮಾತಾಡುವಾಗ ನನ್ನ ಮಟ್ಟಿಗೆ ನಾನು ಮಾತಾಡಬೇಕು. ನಾನು ಬೇಕಲುಸ್ತಾದರವರ ಮಟ್ಟಿಗೆ ನನಗೆ ಮಾತಾಡಲಿಕ್ಕೆ ಹಕ್ಕಿಲ್ಲ, ನಾನು ಸರಿಯಲ್ಲ, ನನ್ನ ಗೌರವ ನನ್ನ ಘನತೆಗೆ ತಕ್ಕಂತಹ ಮಾತು, ನನ್ನ ವೇಟಿಗೆ ತಕ್ಕ, ನನ್ನ ತೂಕಕ್ಕೆ ತಕ್ಕಂತಹ ಮಾತು, ನನ್ನ ಉದ್ದಕ್ಕೆ ತಕ್ಕಂತಹ ಮಾತು, ಅದನ್ನು ನಾನು ಮಾತ್ರವೇ ನಾನು ಮಾತಾಡಬೇಕು. ಅದಕ್ಕಿಂತ ಹಿರಿಯ ಮಾತು ಹಿರಿಯರಿಗೆ ಬಿಟ್ಟುಕೊಡ್ಬೇಕು. ಆ ರೀತಿ ಇದೊಂದು ಈ ಒಂದು ಸಮತೋಲನವನ್ನು ಸಂಘಟನೆಯಲ್ಲಿ ಕಾಪಾಡದಿದ್ದರೆ, ಕೆಳಘಟಕಗಳೆಲ್ಲ ಮೇಲ್ಘಟಕಗಳ ಮಟ್ಟಿನಲ್ಲಿ ಮಾತಾಡಲಿಕ್ಕೆ ಬಂದ್ರೆ, ಕೆಳಘಟಕಗಳು ಮೇಲ್ಘಟಕಗಳನ್ನು ನಡೆಸುವಂತಹ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡ್ರೆ ಅದೆಲ್ಲ ಏನಾಗ್ತದೆ, ಸಂಘಟನೆಯಲ್ಲಿ ಡೋಲಾಯಮಾನ ಆಗ್ತದೆ, ಸಂಘಟನೆ ಏನಾಗುವುದಿಲ್ಲ, ಅದರ ಬ್ಯಾಲೆನ್ಸ್ ಕೀಪಿಂಗ್ ಮಾಡಲಿಕ್ಕೆ ಸಾಧ್ಯವಾಗದೆ ಸಂಘಟನೆಯಲ್ಲಿ ಸಮಸ್ಯೆಗಳು ಹುಟ್ಟುತ್ತದೆ. ಆದ್ದರಿಂದ ಪ್ರತಿಯೊಂದು ವಿಷಯದಲ್ಲಿ ಇತರರನ್ನು ಗೌರವಿಸುವುದು, ಸಂಘಟನೆಯ ಇತರರಿಗೆ ಬೇಕಾದಂತಹ ಗೌರವ ನೀಡುವುದು. ಒಂದು ಯಾರನ್ನ ಒಂದು ಮೀಟಿಂಗ್ ನಲ್ಲಿ ಕುಳಿತಿದ್ದೇವೆ, ಮೀಟಿಂಗ್ ನಲ್ಲಿ ಇನ್ನೊಬ್ಬರನ್ನು ಗೌರವಕ್ಕೆ ಧಕ್ಕೆ ಉಂಟು ಮಾಡುವ ರೀತಿಯಲ್ಲಿ ನಾವು ಮಾತಾಡಬಾರದು. ಪ್ರತಿಯೊಬ್ಬರಿಗೆ ಅವರವರ ಗೌರವಗಳನ್ನು ಕೊಡಬೇಕು. ಸಂಘಟನೆ ಕೆಲಸಗಳನ್ನು ಮಾಡುವಾಗ ಗಮನಿಸಬೇಕಾದಂತಹ ವಿಷಯ ಇದು. ಮತ್ತೊಂದು ಏನಂತ ಹೇಳಿದ್ರೆ, ಈಗ ಸಂಘಟನೆಯಲ್ಲಿ ಅತ್ಯಂತ ದೊಡ್ಡ ವಿಷಯ ಅಂತ ಹೇಳಿದ್ರೆ, ಸಂಘಟನೆ ಪತ್ರಿಕೆಗಳಲ್ಲಿ ಇರ್ತದೆ, ಸಂಘಟನೆ ರಸ್ತೆ ಬದಿಯಲ್ಲಿ ಪತಾಕೆಗಳು ಸಂಘಟನೆಗಳಿಗೆ ಕಾಣ್ತದೆ, ಸಂಘಟನೆಗಳಿಗೆ ಇಂತಹ ಕಾರ್ಯಕ್ರಮಗಳು ಎಲ್ಲ ಇರ್ತದೆ, ಸಂಘಟನೆಗಳಿಗೆ ಹೀಗೆ ಪತ್ರಿಕೆಗಳಲ್ಲಿ ಹಾಗೂ ಜನರ ನಡುವೆ ಮಾಡಬೇಕಾದಂತ ಕೆಲಸಗಳೆಲ್ಲ ಇವತ್ತು ಇರ್ತದೆ. ಆದರೆ ಸಂಘಟನೆ ಒರಿಜಿನಲ್ಲಿ ಆಕ್ಚುಲಿ ಸಂಘಟನೆ ಕೆಲಸ ನಡೆಯಬೇಕಾದುದಿಲ್ಲಿ, ಸಂಘಟನೆಯ ವರ್ಕ್ ಎಲ್ಲಿ ನಡೆಯಬೇಕು, ಸಂಘಟನೆಯ ವರ್ಕ್ ಪ್ರಥಮವಾಗಿ ನಡೆಯಬೇಕಾದುದು ಅವನಲ್ಲಿ, ತನ್ನ ಸ್ವಂತ ಶರೀರದಲ್ಲಿ. ಅಲ್ಲಿ ಈಗ ವರ್ಕ್ ನಡೆಯುವುದಿಲ್ಲ, ಸ್ವಯಂ ಪರಿವರ್ತನೆಗೆ ನಾವು ಏನ ಮಾಡುವುದಿಲ್ಲ, ಕೆಲಸಗಳನ್ನು ಮಾಡುವುದಿಲ್ಲ. ನಮ್ಮ ಬದುಕಿಗೆ ತರ್ತೀಬುಗಳಿಲ್ಲ, ನಮ್ಮ ಬದುಕಿಗೆ ಟೈಮ್ ಟೇಬಲ್ಗಳಿಲ್ಲ, ನಮಗೆ ದಿನನಿತ್ಯ ಮಾಡುವಂತಹ ಔರಾದಗಳಿಲ್ಲ, ನಮಗೆ ದಿನನಿತ್ಯ ಮಾಡುವಂತಹ ಸಂಘಟನಾ ಕೆಲಸಗಳ ಬಗ್ಗೆ ಯಾವ ಐಡಿಯಾ ಇಲ್ಲ. ಏನಾದ್ರೂ ಒಂದು ಕರೆ ಬಂದ್ರೆ, ಮೇಲ್ಘಟಕದಿಂದ ಏನಾದ್ರೂ ಒಂದು ಕರೆ ಬಂದ್ರೆ ಆವಾಗ ಏನ್ ಮಾಡ್ತೇವೆ, ನಾವು ಒಂದು ಎಚ್ಚೆತ್ತುಕೊಳ್ತೇವೆ, ಏನಾದ್ರೂ ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ್ಗೆಲ್ಲ ಬರಬೇಕು, ಆಯ್ತು ಎಲ್ಲ ಕರೆದು ಒಂದು ಪ್ರೋಗ್ರಾಮ್ ಬರ್ತೇವೆ ಹೋಗ್ತೇವೆ. ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಅಂತ ಹೇಳಿದ್ರೆ ಅದು ಪ್ರೋಗ್ರಾಮ್ ಅಲ್ಲ, ಅದು ಸಭೆ ಸಮಾರಂಭ, ಪತಾಕೆ, ಪತ್ರಿಕೆ, ಫೋಟೋ, ವಾಟ್ಸಪ್, ಅದೇನು ಅಲ್ಲ. ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಅಂತ ಹೇಳಿದ್ರೆ ನೀನು ಅದರ ಕಾರ್ಯಕರ್ತನಾದರೆ ಇನ್ನ ಬದುಕಿನಲ್ಲಿ ಏನು ಪರಿವರ್ತನೆ ಮಾಡಲಿಕ್ಕೆ ನಿನಗೆ ಸಾಧ್ಯವಾಗಿದೆ ಎಂಬುದನ್ನು ಫಸ್ಟ್ಗೆ ನೀನು ಅವಲೋಕನ ಮಾಡು. ನಿನ್ನ ಬದುಕು ಇವತ್ತು ನೀನು ನಿನ್ನೆಯಂತೆ ಇದ್ದೆ, ಇವತ್ತು ನೀನು ಕಳೆದ ವಾರದಂತೆ, ನಿನ್ನ ಈ ವಾರ ನಿನ್ನ ಕಳೆದ ವಾರದಂತೆಯೇ ಇದೆ, ನಿನ್ನ ಈ ತಿಂಗಳು ಕಳೆದ ತಿಂಗಳಂತೆ ಇದೆ, ನಿನ್ನ ಈ ವರ್ಷ ಕಳೆದ ವರ್ಷದಂತೆ ಇದೆ, ನಿನ್ನ ಬದುಕಿನಲ್ಲಿ ಯಾವ ಪರಿವರ್ತನೆಗಳು ನಿನಗೆ ಮಾಡಲಿಕ್ಕೆ ಆಗಲಿಲ್ಲ, ನಿನ್ನ ನಮಾಜ್ನಲ್ಲಿ ಬದಲಾವಣೆಗಳಿಲ್ಲ, ನಿನಗೆ ಹೊಸ ದಿಕ್ಕರುಗಳನ್ನು ಅಳವಡಿಸಿಕೊಳ್ಳಿಕ್ಕೆ ಆಗಲಿಲ್ಲ, ನಿನಗೆ ಹೊಸ ದಿನಚರಿಯನ್ನು ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ, ನಿನ್ನ ಕುಟುಂಬದಲ್ಲಿ ನಿನ್ನ ಮಿತ್ರರಲ್ಲಿ ಯಾವ ಪರಿವರ್ತನೆಗಳನ್ನು ಯಾವ ಬೋಧನೆಗಳನ್ನು ನಿನಗೆ ನೀಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನೀನು ವರ್ಕರ್ ಅಲ್ಲ, ನೀನು ಬರೀ ಒಬ್ಬ ಮೆಂಬರ್ ಮಾತ್ರ. ಸುಮ್ಮನೆ ಒಂದು ನಾನು SSF ನ ಮೆಂಬರ್ ಅಂತ ಹೇಳಿ ಒಂದು ಮೆಂಬರ್ಶಿಪ್ಗೆ ಇಷ್ಟು ಹಣ ಕೊಟ್ಟು ಒಂದು ಮೆಂಬರ್ಶಿಪ್ನ ಕಾರ್ಡ್ ಅನ್ನು ನೀ ಇಟ್ಟುಕೊಂಡಿದ್ದೀಯಾ, ಈ ಮೆಂಬರ್ಶಿಪ್ನ ಕಾರ್ಡ್ನಿಂದ ನಿನಗೆ ಏನೂ ಆಗ್ಲಿಕ್ಕಿಲ್ಲ. ನಿನ್ನ ಬದುಕಿನಲ್ಲಿ ನೀನು ಪರಿವರ್ತನೆಯನ್ನು ತರಲಿಕ್ಕೆ ನಿನಗೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ವೇಸ್ಟ್. ಆದ್ದರಿಂದ ವರ್ಕ್, ಕೆಲಸ ಮಾಡಬೇಕು. ಖಂಡಿತ ನಾವು ಇವತ್ತು ತುಂಬಾ ತಪ್ಪು ತಿಳಿದಿದ್ದೇವೆ. ವಾಟ್ಸಪ್ನಲ್ಲಿ ಒಳ್ಳೆಯ ಒಂದು ಚಿತ್ರ ಎಲ್ಲ ಮಾಡಿ, ತುಂಬಾ ಡಿಸೈನ್ ಎಲ್ಲ ಮಾಡಿ, ಕೆಲಸ ಎಲ್ಲ ಫೋಟೋಗಳನ್ನ ರವಾನೆ ಮಾಡಿದ್ರೆ ಇಲ್ಲಿ ಕೆಲಸ ಇದೆ. ಏನ್ ಕೆಲಸ, ಏನ್ ಕೆಲಸ ಆಗ್ತದೆ ಅದರಿಂದ? ಅದರಿಂದ ಏನು ಕೆಲಸ ಆಗೋದಿಲ್ಲ. ಕೆಲಸ ಆಗ್ಬೇಕಾದಂತ ಹೇಳಿದ್ರೆ ಮೊದಲೇನಾಗಿ ನನ್ನ ಬದುಕಿನಲ್ಲಿ ನಾನು ಪರಿವರ್ತನೆಯನ್ನು ತರಬೇಕು. ನನ್ನ ಬದುಕಿನಲ್ಲಿ ತಿರುವಂತಹ ಪರಿವರ್ತನೆಗಳ ಪೈಕಿ ಅತ್ಯಂತ ದೊಡ್ಡ ಪರಿವರ್ತನೆ ಯಾವುದು? ಕೆಲಸಗಳು ತುಂಬಾ ಇದೆ, ಅತ್ಯಂತ ದೊಡ್ಡ ಪರಿವರ್ತನೆ ಆಧ್ಯಾತ್ಮಿಕವಾದಂತಹ ಪರಿವರ್ತನೆ. ನಿಜವಾಗಿ ನನ್ನ ಮನಸ್ಸು ಯಾವುದೆಲ್ಲ ಕಲ್ಮಶಗಳಿಂದ, ಯಾವುದೆಲ್ಲ ಕಷ್ಮಲಗಳಿಂದ ತುಂಬಿದೆಯಾ, ಆ ಕಷ್ಮಲಗಳನ್ನೆಲ್ಲ ನಿವಾರಿಸಿ, ಆ ಕೊಳಕುಗಳನ್ನೆಲ್ಲ ನಿವಾರಿಸಿ ತುಂಬಾ ಉತ್ತಮವಾದ ಚಿಂತನೆಯನ್ನು ಮೈಗೂಡಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗಿದೆಯಾ? ನಾವು ಎಷ್ಟು ಹಿತೋಪದೇಶ, ಒಂದು ತಿಂಗಳು, ಈ ಒಂದು ತಿಂಗಳನ್ನು ನನ್ನ ಕಾರ್ಯಕರ್ತರ ಮುಂದೆ ಇಟ್ಟಿದ್ದೇನೆ. ನಾನು ಕಳೆದ ಒಂದು ತಿಂಗಳು ಎಷ್ಟು ಹಿತೋಪದೇಶಗಳನ್ನು ಕೇಳಿದ್ದೇವೆ,
ಎಷ್ಟು ಉಸ್ತಾದಿಗಳ ಹತ್ತಿರ, ಎಷ್ಟು ಅತ್ಯಂತ ಉತ್ತಮವಾದ ವ್ಯಕ್ತಿಗಳನ್ನು ಸಂದರ್ಶಿಸಲಿಕ್ಕೆ ನಾವು ಹೋಗಿದ್ದೇವೆ, ಅವರ ಯಾವ ಉಪದೇಶಗಳನ್ನು ಸ್ವೀಕರಿಸಿ ನೀವು ಹೇಳ್ತೀರಾ? ವಾಟ್ಸಪ್ನಲ್ಲಿ ಒಂದು ಒಂದು ವಾಯಲ್ ಒಂದು ಡೌನ್ಲೋಡ್ ಮಾಡಿ ನಾನು ಆರಿಸಿದ್ದೇನೆ. ಏನೂ ಆಗುವುದಿಲ್ಲ ಅದರಿಂದ, ಅದರಿಂದೆಲ್ಲ ಏನು ಪ್ರಯೋಜನ ಇಲ್ಲ. ಆ ಮೊಬೈಲ್ ಸೆಟ್ಗಳು, ಆ ವಾಟ್ಸಪ್ಗಳು, ಆ ಯೂಟ್ಯೂಬ್ ಎಲ್ಲ ಅಲ್ಲಿ ಬರಿಗೇ ಇರಲಿ. ಮನುಷ್ಯ ಮನುಷ್ಯನನ್ನು ಸಂಪರ್ಕಿಸಬೇಕು, ಮನುಷ್ಯ ಮನುಷ್ಯನ ಆತ್ಮಗಳು ಹತ್ತಿರ ಹತ್ತಿರ ಬರಬೇಕು. ಉತ್ತಮವಾದಂತಹ ವ್ಯಕ್ತಿಗಳ ಆತ್ಮದ ಹತ್ತಿರ ಹೋಗಿ ನಿನ್ನ ಈ ಎಲ್ಲ ಕೊಳಕುಗಳು ತುಂಬಿದಂತಹ ಆತ್ಮವನ್ನು ಅವರ ಹತ್ತಿರ ನಿಲ್ಲಿಸಬೇಕು. ಅದರ ನಂತರ ಆ ಉತ್ತಮವಾದಂತಹ ಆತ್ಮದ ಬೆಳಕಿನಿಂದ ನಿನ್ನ ಈ ಕೊಳಕು ತುಂಬಿದ ಆತ್ಮಕ್ಕೆ ಬೆಳಕನ್ನು ಪಡೆದುಕೊಳ್ಬೇಕು. ಆಗ ಮಾತ್ರ ಅವರು ನೀಡಿದಂತಹ ಅವರ ಸಾಮೀಪ್ಯ ನಿನಗೆ ಪ್ರಯೋಜನ ಬರ್ತದೆ. ನಾವೀಗ ಅಂತಹ ಚಿಂತನೆಗಳಿಲ್ಲ, ನಮ್ಮ ಚಿಂತನೆಗಳಿಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಅವರು ಮಾತಾಡಿದ್ದು ಸರಿ ಇಲ್ಲ, ಅವರು ಹೇಳಿದ್ದು ಸರಿ ಇಲ್ಲ, ಅವರ ಹೇಳಿಕೆ ಸರಿ ಇಲ್ಲ. ಏ, ದೊಡ್ಡ ದೊಡ್ಡವರ ಬಗ್ಗೆ ಸಣ್ಣ ಸಣ್ಣವರು ಹೇಳುವುದು, ಅವರು ಸರಿಯಾಗಲಿಲ್ಲ, ಅವರು ಸಂಘಟನೆ ಕಟ್ಟಿದ್ದು ಸರಿಯಾಗಲಿಲ್ಲ. ಏ, ಇಂತಹ ಅತ್ಯಂತ ತಪ್ಪಿದ ದಾರಿಯಲ್ಲಿ ನಾವು ಸಾಗುತ್ತಿದ್ದೇವೆಯಾ? ನಾವು ಪ್ರತಿಯೊಬ್ಬರ ಅವಲೋಕನ ಮಾಡಿಕೊಳ್ಳೋಣ. ಆದ್ದರಿಂದ ಪ್ರೀತಿಯ ನನ್ನ ಕಾರ್ಯಕರ್ತರು, ಇವತ್ತು ಈ ಈ ನಮ್ಮ ಸಮಾಜಕ್ಕೆ ಏನು ಅಗತ್ಯ ಇದೆ ಎಂದು ನೀವು ನಮ್ಮ ಹತ್ರ ಕೇಳ್ತೀರಾ? ಖಂಡಿತವಾಗಿ ಈ ಇವತ್ತು ನಮ್ಮ ಸಮಾಜಕ್ಕೆ ಅಗತ್ಯವಿರುವುದು ಆಧ್ಯಾತ್ಮಿಕ ಬೆಳಕುಗಳು ಬೇಕು. ನೀವು ಆಧ್ಯಾತ್ಮಿಕತೆಯನ್ನು ತುಂಬಿದ ಬೆಳಕಾಗ್ತೀರಾ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಿತ್ರರಿಗೆ, ನಿಮ್ಮ ಊರಿಗೆ, ಅಥವಾ ನೀವು ನಿಮ್ಮ ಊರಿನಲ್ಲಿ ದೊಡ್ಡ ಗಲಾಟೆಗಳನ್ನು ಮಾಡುವಂತ ಅನಗತ್ಯವಾಗಿ ನಮ್ಮ SSF ಅದರ ಪತಾಕೆಗಳನ್ನು ಹಿಡಿದು ಅದರ ಅನಗತ್ಯವಾದ ಗೊಂದಲಗಳನ್ನು ಸೃಷ್ಟಿಸದೆ ಅಗತ್ಯಕ್ಕೆ ಮಾತ್ರ ಚಟುವಟಿಕೆ ಮಾಡಿಕೊಳ್ಳಿ. ಆವಾಗ ಉಮರು ಕಾವ್ಯವರು ಹೇಳಿದಂತೆ ವಿವೇಕ ಪ್ರತಿಯೊಂದು ವಿಷಯಗಳ ಬಗ್ಗೆ ಯಾಕೆ ನಾನು ಹೇಳಬೇಕು? ನನ್ನ ಊರಿನಲ್ಲಿ ಒಂದು ದ್ವಾರ, ಒಂದು ನಮ್ಮ ಪ್ರೋಗ್ರಾಂ, ಒಂದು ದ್ವಾರವನ್ನು ಕಟ್ತೇವೆ. ಬೇಕ ಈ ದ್ವಾರ ಬೇಕ, ಇದರಿಂದ ಪ್ರಯೋಜನವಿದೆಯ? ಒಂದು ಪತಾಕೆಯನ್ನು ನಾನು ಕೆಡ್ತೇವೆ. ಈ ಪತಾಕೆ ಒಳಿತನ ಮಾಡ್ತಾರಾ ಕೆಡುಕನ್ನು ಮಾಡ್ತಾರಾ? ಈ ಪತಾಕೆಯಿಂದ ಸಮಸ್ಯೆ ಉಂಟಾಗ್ತದಾ ಸಮಸ್ಯೆ ನಿವಾರಣೆ ಆಗ್ತದ? ಪ್ರೀತಿಯ ನನ್ನ ಕಾರ್ಯಕರ್ತರೆ, ನಾವು ಸ್ವಯಂ ದ್ವಾರಗಳಾಗೋಣ, ನಾವು ಸ್ವಯಂ ಪತಾಕೆಗಳಾಗೋಣ, ಜನರಿಗೆ ಆಕರ್ಷಣೀಯವಾಗುವಂತಹ ಗುಣಗಳನ್ನು ನಾವು ಮೈಗೂಡಿಸಿಕೊಳ್ಳೋಣ. ಜನರಿಗೆ ಬೇಕಾದುದು ಅದು. ನಾವು ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ನ ಕಾರ್ಯಕರ್ತ ಆಗುವುದು ಅಂತ ಹೇಳಿದ್ರೆ ಅದರ ಅರ್ಥ ಜನರು ನನ್ನ ಹತ್ತಿರ ಬರಬೇಕು, ನನ್ನ ಯಾವುದೇ ಚಟುವಟಿಕೆಗಳನ್ನು ನೋಡಿ ಜನರು ನನ್ನಿಂದ ದೂರ ಹೋಗಬಾರದು. ಜನರು ಹತ್ತಿರ ಬಂದ್ರೆ ಮಾತ್ರ ನನ್ನ ಬೆಳಕನ್ನು ಅವರಿಗೆ ತೋರಿಸಲಿಕ್ಕೆ ಸಾಧ್ಯವಿದೆ. ಜನರು ಹತ್ತಿರ ಬರುವಾಗ ನಮ್ಮ ಬೆಳಕು ಹೇಗೆ ಆಗಬಾರದು? ಅವರಿಗೆ ಕಣ್ಣಿಗೆ ಹೊಡೆಯಬಾರದು. ಕಣ್ಣಿಗೆ ಹೊಡೆದ್ರೆ ಅವರಿಗೆ ಕಣ್ಣು ಕಾಣುವುದಿಲ್ಲ. ಅವರಿಗೆ ಅವ್ರ ಹತ್ತಿರ ಬರುವಂತೆ ನಮ್ಮ ಬೆಳಕನ್ನು ಅವರಿಗೆ ತೋರಿಸಬೇಕು. ಹೀಗೆ ಆಕರ್ಷಣೀಯ, ಜನಾಕರ್ಷಣೀಯವಾದಂತಹ, ಹೇಗೆ ನಾವು ಜನರಿಗೆ ಆಕರ್ಷಣೀಯ, ನಮ್ಮ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರಬೇಕಾದ್ರೂ ನಾನು ಅಟ್ರಾಕ್ಟಿವ್ ಪರ್ಸನ್, ನಾನೊಬ್ಬ ಅಟ್ರಾಕ್ಟಿವ್, ನಾನು ನನ್ನ ಊರಿನವರಿಗೆ ಹತ್ತಿರ. ಯಾಕೆ? ನನ್ನ ಮಾತು ಅಷ್ಟು ವಿನಯ ತುಂಬಿದ ಮಾತು, ನನ್ನ ನಡೆನುಡಿ ಅಷ್ಟು ಉತ್ತಮವಾದ ನಡೆನುಡಿ, ನನ್ನ ಎಲ್ಲ ವ್ಯವಹಾರಗಳು ಇಷ್ಟ. ನಾನು ಯಾರಿಗೂ ಯಾವುದೇ ವ್ಯವಹಾರದಲ್ಲಿ ಏನು ಕೆಡುಕನ್ನು ಮಾಡುವುದಿಲ್ಲ. ನಾನು ನನ್ನ ಕುಟುಂಬ ಜನರಿಗೆಲ್ಲ ಉತ್ತಮವಾದಂತಹ ಕುಟುಂಬ. ನನ್ನ ಮಾತು, ನನ್ನ ಪ್ರತಿಯೊಂದು ವಿಚಾರಗಳು, ನನ್ನ ವಸ್ತ್ರ ವಿಧಾನಗಳು, ನನ್ನ ಪ್ರತಿಯೊಂದು ಚಟುವಟಿಕೆಗಳು ಜನರಿಗೆ ಆಕರ್ಷಣೀಯವಾಗಬೇಕು. ನಾನು ಆಕರ್ಷಣೀಯವಾಗಬೇಕು ಎಂಬಂತಹ ಒಂದು, ಜನರಿಗೆ ಆಕರ್ಷಿತನಾಗಬೇಕು ಎಂಬಂತಹ ಒಂದು ಇರಾದೆಯನ್ನು ಇಟ್ಟುಕೊಂಡು ಏನ್ ಮಾಡಬೇಕು? ನಮ್ಮ ಪ್ರತಿಯೊಂದು ಚಟುವಟಿಕೆಗಳು ನಡೆಯಬೇಕು. ನಮ್ಮ ಚಟುವಟಿಕೆಗಳಿಂದ ಜನರು ದೂರ ಸರಿಯಬಾರದು. ಆದ್ದರಿಂದ ಕೆಲಸಗಳನ್ನು ಮಾಡುವುದು, ಕೆಲಸ ನಮ್ಮ ಬದುಕಿನಲ್ಲಿ ಪರಿವರ್ತನೆಗಳನ್ನು ಮಾಡುವುದು, ನಾವು ಆಕರ್ಷಣೀಯವಾಗುವಂತಹ ಕೆಲಸಗಳನ್ನು ಮಾಡುವುದು. ಒಂದು ಮೀಟಿಂಗ್, ಒಂದು ಸಣ್ಣ ಮೀಟಿಂಗ್ ಕಾರ್ಯಕಾರಿ ಸಮಿತಿಯಲ್ಲಿ ಕುಳಿತಿದ್ದೇವೆ. ಕಾರ್ಯಕಾರಿ ಸಮಿತಿಯಲ್ಲಿ ಕುಳಿತಿರುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಜನರಿಗೆ ಏನಾಗ್ಬೇಕು? ನಾನೇ ಮಾತಾಡ್ತೇನೆ, ಇನ್ನೊಬ್ಬನನ್ನು ಮಾತನಾಡ್ಲಿಕ್ಕೆ ಬೀಳುವುದಿಲ್ಲ, ನಾನೇ ಮಾತಾಡ್ತೇನೆ. ಆಕರ್ಷಣೀಯ ಅಲ್ಲ ಅದು. ಜನರು ಏನ್ ಮಾಡ್ತಾರೆ? ಜನರು ದೂರ ಸರಿಯುತ್ತಾರೆ. ನಾನೇ ಮಾತನಾಡುವುದರಿಂದ ಜನರು ದೂರ ಸರಿಯುತ್ತಾರೆ. ಹಾಗೆ ಅನೇಕ ಕೆಟ್ಟ ಗುಣಗಳು, ಜನರು ದೂರ ಸರಿಯುವಂತಹ ಏನೆಲ್ಲ ತುಂಬಾ ಕೆಟ್ಟ ಗುಣಗಳಿವೆ, ಆ ಕೆಟ್ಟ ಗುಣಗಳಿಂದೆಲ್ಲ ದೂರ ಸರಿಯಬೇಕು. ನಾನೇ ಮಾತನಾಡುವುದು, ನಿರ್ಣಯಗಳನ್ನು ನಾನೇ ಕೈಗೊಳ್ಳುವುದು, ಅಹಂಭಾವ ತೋರುವುದು, ನಾನೊಬ್ಬ ಪ್ರೆಸಿಡೆಂಟ್, ನಾನೊಬ್ಬ ಸೆಕ್ರೆಟರಿ, ನನಗೆ ಇಂತಹ ಪವರ್ ಇದೆ ಅಂತ ಹೇಳಿ ಅಹಂಭಾವ ತೋರುವುದು, ಇತರರನ್ನು ಇನ್ಸಲ್ಟ್ ಮಾಡುವುದು,
ಹೊಂದಾಣಿಕೆಗೆ ಇಲ್ಲ, ನಾನು ಸಿಗುವುದಿಲ್ಲ, ಅಡ್ಜಸ್ಟ್ಮೆಂಟ್ ಎಂಬ ವಿಷಯ ನನ್ನ ಹತ್ರ ಇಲ್ಲ, ನಾನು ಹೇಳಿದ್ದೆ ಅಭಿಪ್ರಾಯ, ಇನ್ನೊಬ್ಬನು ಹೇಳಿದ್ದ ಅಭಿಪ್ರಾಯವಲ್ಲ, ಥಿಂಕಿಂಗ್ ನನಗೆ ಗೊತ್ತುವುದು, ಚಿಂತನೆ ನನಗೆ ಗೊತ್ತಿದೆ, ಇನ್ನೊಬ್ಬರಿಗೆ ಚಿಂತನೆ ಕೊಟ್ಟುವುದು ಗೊತ್ತಿಲ್ಲ, ಸ್ವಭಾವ ಹೊರಟಾಗಿರುವುದು, ಹೀಗೆ ಇತ್ಯಾದಿ ಅನೇಕ ಕಾರಣಗಳಿಂದ ಜನರಿಂದ ನಾವು ದೂರ ಸರಿಯುತ್ತೇವೆ. ಆದ್ದರಿಂದ ಜನರಿಂದ ನಾವು ದೂರ ಸರಿಯದಿರೋಣ. ಅತ್ಯಂತ ಉತ್ತಮವಾದಂತಹ ನನ್ನ ಪ್ರತಿಭಾವಂತಿಕೆ ಬೇಕಾಗಿ, ನನಗೆ ತುಂಬಾ ವಿಷಯಗಳು ಗೊತ್ತಿದೆ, ನನ್ನ ಪ್ರತಿಭಾವಂತಿಕೆ ಕಾರಣದಿಂದ, ನನ್ನ ಇಖ್ಲಾಸಿನ ಕಾರಣದಿಂದ, ನಾನು ಜನರೊಂದಿಗೆ ನಡೆಸುವಂತಹ ಸಾಮೀಪ್ಯದ ಕಾರಣದಿಂದ, ಜನರೊಂದಿಗೆ ಇಟ್ಟುಕೊಂಡಂತಹ ಸಂಪರ್ಕಗಳ ಕಾರಣದಿಂದ, ನನ್ನ ಉತ್ತಮವಾದ ಚಿಂತನೆಗಳ ಕಾರಣದಿಂದ, ನನ್ನ ನಡೆನುಡಿಗಳ ಕಾರಣದಿಂದ ಜನರು ನನ್ನ ಹತ್ತಿರ ಬರಬೇಕು. ಈ ರೀತಿ ನಾವು ಏನಂತ ಹೇಳಿದ್ರೆ, ಇಂತಹ ವಿಷಯಗಳೆಲ್ಲ ಸ್ವಭಾವಗಳ ಮಾತು ನಡೆ ನುಡಿಗಳ ಬದಲಾವಣೆ, ನಮ್ಮ ದಿನಚರಿಗಳ ಬದಲಾವಣೆ, ಇದೆಲ್ಲ ನಮ್ಮ ಥಿಂಕಿಂಗ್ ನಲ್ಲಿ, ನಮ್ಮ ಸಂಘಟಕರ ಚಿಂತನೆಯಲ್ಲಿ ಅದೊಂದು ಸೈಡ್ಗೆ ಉಳಿಯಬಾರದು. ಇವತ್ತು ಹಾಗೆ ಆಗ್ತದೆ, ಬದಲಾವಣೆಗಳನ್ನು ತುಂಬಾ ಕಡಿಮೆ ನಾವು ಕಾಣ್ತಾ ಇದ್ದೇವೆ. ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ನ ಅಲ್ಲಿ ಬಂದು ಅದರ ಸದಸ್ಯನಾಗಿ ಬದಲಾವಣೆಗಳು, ವ್ಯಕ್ತಿ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣಬೇಕು. ಆದ್ದರಿಂದ ಈ ಬದಲಾವಣೆಗಳು ಇದೆಲ್ಲವೂ ಅತ್ಯಂತ ಚಂದದಲ್ಲಿ ನಾವು ಒಟ್ಟಾಗಿ ಸ್ವರ್ಗಕ್ಕೆ ಹೋಗುವಂತಹ ದಾರಿಯನ್ನು ನಮಗೆ ಸುಗಮಗೊಳಿಸಬೇಕು. ವಿನಯ ಸ್ವಭಾವ, ಕಿಬಿರು, ಅಹಂಕಾರ ಜನರಿಗೆ ಅತ್ಯಂತ ಹೇವರಿಕೆ ಹುಟ್ಟಿಸುವಂತಹ ವಿಷಯ ಅಂತ ಹೇಳಿದ್ರೆ ಅಹಂಭಾವ, ಕಿಬಿರು, ನಾನು ಎಂಬಂತಹ ಭಾವನೆ, ನಾನು ಏನಿಲ್ಲ ತೊಂದರೆ ಇಲ್ಲ ಎಂಬಂತಹ ಭಾವನೆ, ನಾನು ಪರಿಪೂರ್ಣ, ನನಗೆ ಎಲ್ಲ ಗೊತ್ತಿದೆ ಎಂಬಂತಹ ಭಾವನೆ, ಅಸ್ಲು ಕುಲ್ಲಿ ಮಾಸಿಯತಿನ್ ವಗಫ್ಲತಿನ್ ವಶಹವತಿನ್ ಅರ್ಯಲಾ ಮಿನನ್ ನಫ್ಸ್. ಬಹುಮಾನ್ಯರಾದ ಇಬ್ನು ಅತಾಇಲ್ಲಾಹಿ ಸಿಕಂದರಿಯವರು ಹೇಳಿದಂತಹ, ತನ್ನ ಹಿಕಮ್ನಲ್ಲಿ ಹೇಳಿದಂತಹ ವಿಷಯ, ಅಸ್ಲು ಕುಲ್ಲಿ ಮಾಸಿಯತಿನ್ ವಗಫ್ಲತಿನ್ ವಶಹವ, ಎಲ್ಲಾ ಕೆಡುಕುಗಳ ಅದರ ಕಾರಣ ಎಲ್ಲಿಂದ ಬರ್ತಾನೆ ಅಂತ ಹೇಳಿದ್ರೆ, ನಾನು ತೊಂದರೆ ಇಲ್ಲ ಎಂಬಂತಹ ಆ ಭಾವ, ನನಗೆ ಗೊತ್ತಿದೆ ಎಂಬಂತಹ ಭಾವ, ಅಸ್ಲು ಕುಲ್ಲಿ ತಾಯತಿನ್ ವ ಯಕಲತಿನ್ ವ ಇಫ್ಫತಿನ್ ಅದುಮುರ್ಯವ ಅಂಕ ಮಿನ್ಕ ಅನ್ಹಾ. ನನ್ನ ಮನಸ್ಸಿನಲ್ಲಿ ನಾನು ಏನು ಆಗ್ಲಿಲ್ಲ, ನಾನೊಬ್ಬ ನಾಯಕನಲ್ಲ, ನಾನು ದೊಡ್ಡವನಲ್ಲ, ನಾನೊಬ್ಬ ಸಣ್ಣವನು, ವಿನಯ ಭಾವ, ಈ ವಿನಯ ಭಾವ ಎಲ್ಲಿ ತುಂಬುತ್ತದೆಯೋ ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಪ್ರತಿಯೊಂದು ತಾಯತಿಗೆ, ಪ್ರತಿಯೊಂದು ಒಳಿತಿಗೆ ಏನಾಗ್ತದೆ, ದಾರಿಯನ್ನು ಮಾಡಿಕೊಡ್ತದೆ. ಆದ್ದರಿಂದ ಈ ಒಂದು ಉತ್ತಮ, ನಾನು ತೊಂದರೆ ಇಲ್ಲ ಎಂಬಂತಹ ಭಾವವನ್ನು, ಅಂತಹ ಭಾವನೆಗಳನ್ನೆಲ್ಲ ಬಿಟ್ಟುಕೊಂಡು ಅತ್ಯಂತ ವಿನಯ ಭಾವದಿಂದ ಜನರೊಂದಿಗೆ ಬೆರೆಯುವುದು, ಹೊರಟು ಸ್ವಭಾವಗಳನ್ನು, ಹೊರಟು ಗುಣಗಳನ್ನು ಬಿಟ್ಟು ಬಿಡುವುದು, ಅದರ ಜೊತೆಗೆ ಅರಿವನ್ನು ಪಡೆಯುವಂತಹ ಪ್ರಯತ್ನ, ಅರಿವು ಪಡೆಯುವಂತಹ ಪ್ರಯತ್ನ. ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಸದಸ್ಯರಲ್ಲಿ ನನಗೆ ಹೇಳಲಿಕ್ಕೆ ಇದೆ, ಅರಿವು ಪಡೆಯುವ, ನಾನು 92ನೇ ವರ್ಷದಿಂದ 1989ರಿಂದ ಈ ಸಂಘಟನೆಯ ಹತ್ತಿರ ಇದ್ದೇನೆ. 1992ರಿಂದ ಇದರ ಚಟುವಟಿಕೆಗಳಲ್ಲಿ ಸಮೀಪ ಕಾಲದಲ್ಲಿ ನಾನು ಭಾಗಿಯಾಗ್ತಾ ಇದ್ದೇನೆ. ಆದರೆ ನನಗೆ ಇಲ್ಲಿ ಕಂಡು ಬಂದಂತಹ ಅತ್ಯಂತ ದೊಡ್ಡ ಕೊರತೆ ಏನಂತ ಹೇಳಿದ್ರೆ, ನಮ್ಮ ಸದಸ್ಯರು, ನಾನು ಅನೇಕ ಕಡೆಗಳಲ್ಲಿ ನಾನು ಹೇಳಿದ್ದೇನೆ, ನಮ್ಮ ಸದಸ್ಯರು ಎಲ್ಲ ಕೆರಡಿ ಇದ್ದಾರೆ. ಎಷ್ಟು ರಾತ್ರಿ ಕಷ್ಟ ಬಂದು ರಸ್ತೆ ಬದಿಯಲ್ಲಿ ಪತಾಕೆ ಕಟ್ಟಲಿಕ್ಕೆ, ಎಲ್ಲ ಕಡೆ ಹತ್ತಲಿಕ್ಕೆ, ಏನು ಕೆಲಸಗಳನ್ನು ಮಾಡಲಿಕ್ಕೆ ಕೂಡ ಅವರು ಸಿದ್ಧರಿದ್ದಾರೆ. ಆದರೆ ಒಂದು ಕ್ಲಾಸ್, ಒಂದು ಇಲ್ಮು, ನಮ್ಮ ನಮಾಜರ ತಪ್ಪುಗಳನ್ನು, ನಮ್ಮ ಒಂದು ದೀನಿ ಜ್ಞಾನವನ್ನು ಪಡೆಯುವಂತಹ, ಒಂದು ಕುರ್ಆನನ್ನು ಸ್ವಲ್ಪ ಕಲಿಯುವಂತಹ, ಅಥವಾ ಹದೀಸ್ಗಳನ್ನು ಕಲಿಯುವಂತಹ, ಅಥವಾ ಪ್ರವಾದಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬದುಕನ್ನು ಕಲಿಯುವಂತಹ ಒಂದು ಕ್ಲಾಸ್ ನಮಗೆ ಇದೆ. ಆ ಕ್ಲಾಸ್ನಲ್ಲಿ ಒಂದು ಗಂಟೆ ನಾವು ಕುಳಿತುಕೊಳ್ಳೋಣ, ಒಂದು ವಾರಕ್ಕೆ ಒಂದು ಕ್ಲಾಸ್ ಇಟ್ಟುಕೊಂಡು ಪ್ರತಿಯೊಂದು ವಾರವೂ ಆ ಕ್ಲಾಸ್ನಲ್ಲಿ ನಾವು ಹಾಜರಾಗೋಣ ಎಂಬಂತಹ ಒಂದು ತೀರ್ಮಾನವನ್ನು ಕೈಗೊಂಡರೆ ಆ ತೀರ್ಮಾನ ಏನಾಗುವುದಿಲ್ಲ, ಅನೇಕ ಸಂದರ್ಭಗಳಲ್ಲಿ ಅದು ಯಶಸ್ವಿಯಾಗಿ ಕಂಡಿಲ್ಲ ನನಗೆ. ಆದ್ದರಿಂದ ಅರಿವು ಅಲ್ಲಿ ಇಲ್ಮು ಹಯಾತು ಇಸ್ಲಾಂ, ನಾನು ಅದರ ಬಗ್ಗೆ ನಿಮಗೆ ಹೇಳಬೇಕಿಲ್ಲ. ಅರಿವಿನ ಮಹತ್ವವನ್ನು ನೀವೆಲ್ಲ ಅರಿತಿದ್ದೀರಾ, ನಿಮ್ಮಲ್ಲಿ ಅರಿವು ಬೇಕು. ಕುರ್ಆನ್ ಹದೀಸ್ಗಳ ಬಗ್ಗೆ, ಸಾಲಿಹೀನ್ಗಳ ಚರಿತ್ರೆಗಳ ಬಗ್ಗೆ, ಗತಕಾಲದ ಉತ್ತಮ ವ್ಯಕ್ತಿಗಳ ಬಗ್ಗೆ, ಇವರ ಬಗ್ಗೆ ಅರಿವುಗಳು ಇರಬೇಕು. ಒಂದು 10-40 ಹದೀಸ್ಗಳನ್ನಾದರೂ ನಾವು ಕಂಠಪಾಠ ಮಾಡಬೇಕು. ಸಾಮಾನ್ಯರಿಗೆ ಅದು ಕಂಠಪಾಠಲಿಕ್ಕೆ ಮಾಡಲಿಕ್ಕೆಲ್ಲ ಸಾಧ್ಯವಾಗಬಹುದು, ತೊಂದರೆ ಏನು ಇರಲಿಕ್ಕಿಲ್ಲ. ಆದ್ದರಿಂದ ಅರಿವನ್ನು ಪಡೆಯುವುದು ನಮ್ಮ ಅತ್ಯಂತ ಮುಖ್ಯವಾದ ಎರಡು ಟಾಪಿಕ್ಗಳು, ಒಂದು ಅರಿವು ಮತ್ತೊಂದು ತಕ್ವಾ.
ಒಂದು ಅರಿವು ಮತ್ತೊಂದು ತಕ್ವ. ಈ ಎರಡು ಟಾಪಿಕ್ಗಳು ಯಾವತ್ತು ನಮ್ಮ ಹತ್ತಿರ ಇರುವುದಿಲ್ಲವೋ ನಮ್ಮ ಸಂಘಟನೆಗೆ ಅರ್ಥ ಇರುವುದಿಲ್ಲ. ಅಲ್ಲಾಹನ ತಕ್ವ ಅದು ಪ್ರತಿಯೊಂದು ಯಶಸ್ಸಿನ ಬುನಾದಿ ಅಲ್ಲಿದೆ, ಅದರ ಅಡಿಪಾಯ ಅಲ್ಲಿದೆ. ಯಾವಾಗ ನಾವು ಆ ತಕ್ವ ಮೈಗೂಡಿಸಿಕೊಳ್ಳಿಕ್ಕೆ ಬೇಕಾದಂತಹ ಕೆಲಸಗಳು ನಮ್ಮ ಯೂನಿಟ್ ಮಟ್ಟದಿಂದ ಅದು ಬೆಳೆದು ಬರುತ್ತಿಲ್ಲವೋ, ಬದಲಾಗಿ ಕೇವಲ ಪತ್ರಿಕೆ ಪ್ರಚಾರಗಳು ಅಥವಾ ಪಾರಂಪರ್ಯವಾಗಿ ಪರಂಪರಾಗತವಾಗಿ ಅನೇಕ ವರ್ಷಗಳಿಂದ ನಡೆದು ಬರುತ್ತಿರುವಂತಹ ಕೆಲಸಗಳು ಮಾತ್ರ ಅದು ಮಾತ್ರ ನಾವು ನಡೆದು ಬರುತ್ತದೆ ಅಂತ ಹೇಳಿದ್ರೆ ಅದು ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ನ ಕೆಲಸ ಅಲ್ಲಿ ಮುಗಿಯುವುದಿಲ್ಲ. ನಮ್ಗೆ ಹೇಳ್ಬಹುದು, ಒಂದು ವರ್ಷದ ಕೆಲಸಗಳನ್ನು ಮುಗಿಸುವಾಗ ರಮಲಾನ್ ನಲ್ಲಿ ಇಷ್ಟು ಕಿಟ್ ಕೊಟ್ಟಿದ್ದೇವೆ, ರಸ್ತೆಯ ಇಷ್ಟು ಹೊಂಡವನ್ನು ಮುಚ್ಚಿದ್ದೇವೆ, ಇಷ್ಟು ಮನೆಯನ್ನು ಕಟ್ಟಿಕೊಟ್ಟಿದ್ದೇವೆ, ಇದೆಲ್ಲ ನಮಗೆ ತುಂಬಾ ಉದ್ದ ಸಮಾಜ ಸೇವೆಯ ಸಾಲುಗಳನ್ನು ನಮಗೆ ಬರೆಯಲಿಕ್ಕೆ ಸಾಧ್ಯವಿದೆ. ಆದರೆ ತಕ್ವಲ್ಲಾ, ಅಲ್ಲಾಹನ ತಕ್ವ ಅದು ಎಷ್ಟು ನಾವು ಸ್ವಯಂ ಮೈಗೂಡಿಸಿಕೊಂಡಿದ್ದೇವೆ ಅದರ ರಿಪೋರ್ಟ್ ಅದು ಬರೆಯಲಿಕ್ಕೆ ನಮಗೆ ಅದು ತೋರಿಸಲಿಕ್ಕೆ ನಮಗೆ ಸಾಧ್ಯವಾಗುವಾಗ ಮಾತ್ರ ಸಂಘಟನೆಯ ಕೆಲಸ ಅರ್ಥಪೂರ್ಣವಾಗ್ತದೆ. ಆ ಮನುಷ್ಯನಿಗೆ ಆ ತಕ್ವ ಉಂಟಾಗಬೇಕಾದ್ರೆ ಅದು ಸುಮ್ಮನೆ ಉಂಟಾಗುವುದಿಲ್ಲ. ಆ ತಕ್ವ ಅದು ಎಲ್ಲಿಂದ ಹುಟ್ಟಿ ಬರಬೇಕು? ಅದು ದೀನಿ ಇಲ್ಮ್ ಅರಿವಿನಿಂದ ಹುಟ್ಟಿ ಬರಬೇಕು. ಪವಿತ್ರವಾದ ಕುರ್ಆನ್, ಈ ಕುರ್ಆನ್ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಸದಸ್ಯರಿಗೆ ಅದರ ಬಗ್ಗೆ ಮಾಹಿತಿ ಇರಬೇಕು. ಪವಿತ್ರ ಕುರ್ಆನ್ ಓದುವಂತಹ ತಪ್ಪಿಲ್ಲದೆ ಓದಲಿಕ್ಕೆ ಪ್ರತಿಯೊಬ್ಬರಿಗೆ ಗೊತ್ತಿರಬೇಕು. ಉಸ್ತಾದಗಳು ತುಂಬಾ ಮಂದಿ ಇದರಲ್ಲಿ ಇದ್ದಾರೆ, ಅಷ್ಟೇ ಮಂದಿ ಅಥವಾ ಅದಕ್ಕಿಂತ ಹೆಚ್ಚು ಉಸ್ತಾದಗಳ ಅಲ್ಲದವರಿದ್ದಾರೆ. ಬಹುಶಃ ಒಂದು 80% ಉಸ್ತಾದಗಳ ಅಲ್ಲದವರಿರಬೇಕು ಅಲ್ವಾ, ಒಂದು 20% ಉಸ್ತಾದಗಳಿರಬಹುದು. ಈ 80% ಇರುವಂತಹ ಈ ಸಾಮಾನ್ಯರಿಗೆ ಕುರ್ಆನ್ ತಪ್ಪದೆ ಓದ್ಲಿಕ್ಕೆ ತಿಳಿದಿಲ್ಲ ಅಂತ ಹೇಳಿದ್ರೆ ಇನ್ನ SSF ಮೆಂಬರ್ಶಿಪ್ನ ಕಾರ್ಡ್ನ ಯಾಕೆ, ಅದರಲ್ಲಿ ಏನರ್ಥ ಇದೆ? SSF ಸದಸ್ಯನಾಗಿ ಕುರ್ಆನ್ ತಪ್ಪಿಲ್ಲದೆ ಓದ್ಲಿಕ್ಕೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿನ್ನ ಕಾರ್ಡ್ ವೇಸ್ಟ್. ಕುರ್ಆನ್ ಪಾರಾಯಣ ಮಾಡಲಿಕ್ಕೆ ನಮಗೆ ಗೊತ್ತಿಲ್ಲವ? ಕುರ್ಆನ್ ಪಾರಾಯವನ್ನು ಕಲಿಯುವಂತಹ ವ್ಯವಸ್ಥೆಯನ್ನು ಪ್ರತಿಯೊಂದು ಯೂನಿಟ್ಗಳಿಂದ ಅತ್ಯಂತ ಅರ್ಥಪೂರ್ಣವಾಗಿ ಅದನ್ನು ನಡೆಸಿಕೊಳ್ಬೇಕು. ನೋಡಿ, ಗಲ್ಫ್ನಲ್ಲಿದ್ದಾರೆ ನೋಡಿ, ಗಲ್ಫಿನ KCF ಸದಸ್ಯರು ಎಷ್ಟು ಚೆನ್ನಾಗಿ ಗಲ್ಫ್ಗೆ ಹೋಗಿ ಅಸುಫಾರಿಂದ ಆ ತರಗತಿಯಿಂದ ಇವತ್ತು ಎರಡನೇ ಹಂತ ಮುಗಿದು ಬರ್ತಾ ಇದೆ. 45+27 ಕ್ಲಾಸ್ಗಳು ಇವತ್ತು ಮುಗಿದು ಬರ್ತಾ ಇದೆ. ಕುರ್ಆನ್ ಕಲಿತಿದ್ದಾರೆ, ಹದೀಸ್ಗಳನ್ನು ಕಲಿತಿದ್ದಾರೆ, ಸಣ್ಣ ಸಣ್ಣ ತುಣುಕು ಹದೀಸ್ಗಳನ್ನು ನಮ್ಮ ಕುಟುಂಬದವರಿಗೆ ಹೇಳಿಕೊಡ್ಲಿಕ್ಕೆ. ನಮ್ಮ ಸಾಮಾನ್ಯ KCF ನ ಸದಸ್ಯರಿಗೆ ಓದ್ಲಿಕ್ಕೆ ಗೊತ್ತಿದೆ. ಅಂಸಿಕ ಅಲೈಕಲ್ ಇನ್ಸಾನಕ ಸಾಮಾನ್ಯ ಸದಸ್ಯರಿಗೆ ಕಂಠಪಾಠ ಮಾಡಿದ್ದಾರೆ KCF ನವರು, ಓದ್ಲಿಕ್ಕೆ ಗೊತ್ತಿದೆ. ಉತ್ತಮ ಸ್ವಭಾವದೊಂದಿಗೆ ಜನರೊಂದಿಗೆ ಸೇರು ಸಾಮಾನ್ಯ KCF ನ ಮೆಂಬರ್ಗೆ ಅದನ್ನು ಕಂಠಪಾಠ ಓದ್ಲಿಕ್ಕೆ ಗೊತ್ತಿದೆ. ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ನ ಸದಸ್ಯನಾಗಿದ್ದುಕೊಂಡು ಆಲಿಮ್ಗಳು ತುಂಬಿದಂತಹ ನಮ್ಮ ಈ ನಾನು ಯಾರಿಗೂ ಕುರಾನ್ ಓದ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಸ್ವಯಂ ಒಂದು ಅವಲೋಕನವನ್ನು ಪ್ರತಿಯೊಬ್ಬನು ಮಾಡಬೇಕು. ಕುರ್ಆನ್ ನ ಬಗ್ಗೆ ಖಾಲಿ ಪಾರಾಯಣ ಮಾತ್ರವಲ್ಲ, ಉಲೂಮುಲ್ ಕುರ್ಆನ್ ಕುರ್ಆನ್ ನ ಬಗ್ಗೆ ತುಂಬಾ ವಿಷಯಗಳು ನಮಗೆ ಗೊತ್ತಿರಬೇಕು. ಅದು ಹೇಗೆ ಅವತೀರ್ಣಗೊಂಡಿದೆ, ಅದರ ಅವತೀರ್ಣ ಅಂದರೆ ಏನು, 30 ಜುಜ್ಗಳು, ಅದರಲ್ಲಿ ಎಷ್ಟು ಹಿಸ್ಬ್ಗಳಿವೆ, ಅದರಲ್ಲಿ ಎಷ್ಟು ರುಕೂಗಳಿವೆ, ಅದರಲ್ಲಿ ಎಷ್ಟು ತಿಲಾವತ್ನ ಸುಜೂದ್ಗಳಿವೆ, ಅದೆಲ್ಲ ಕುರ್ಆನ್ ನ ಎಷ್ಟು ಅಧ್ಯಾಯಗಳಿವೆ, ಆ ಕುರ್ಆನ್ ನಲ್ಲಿ ಅಧ್ಯಾಯಗಳು ಮೃಗಗಳ ಹೆಸರಿನಲ್ಲಿ ಎಷ್ಟಿದೆ, ಅಂಬಿಯಾಗಳ ಹೆಸರಿನಲ್ಲಿ ಎಷ್ಟಿದೆ, ಮತ್ತು ಹೀಗೆ ಸ್ಥಳಗಳ ಹೆಸರಿನಲ್ಲಿ ಎಷ್ಟಿದೆ, ಅದರ ಅದ್ಭುತಗಳೇನು, ಅದರ ಅಚ್ಚರಿಗಳೇನು. ಒಂದು ಸಣ್ಣ ಯೂನಿಟ್ ನಲ್ಲಿ 10-15 ಮಂದಿ ಯುವಕರ ಎದುರಿಗೆ ನಿಂತು ಕುರ್ಆನಿನ ಅದ್ಭುತಗಳನ್ನು ವಿವರಿಸಲಿಕ್ಕೆ ಯಾಕೆ ನಿಮಗೆ ಸಾಧ್ಯ ಇಲ್ಲ? ಯಾಕೆ ಸಾಧ್ಯವಿಲ್ಲ? ಸಾಧ್ಯವಿಲ್ಲ ಅಂತ ಹೇಳುವುದು ನಮ್ಮ ಹತ್ತಿರ ಇಲ್ಲ. ನಾವು ಕಲಿತ್ರೆ ಅದಕ್ಕೆ ಬೇಕಾಗಿ ಟೈಮ್ ಮಾಡಿದ್ರೆ
ಆ ಟೈಮ್ ಮಾಡಿದ್ರೆ ನಮ್ಗೆ ಸಿಗ್ತದೆ. ಟೈಮ್ ಇಲ್ಲ, ಟೈಮ್ ಇಲ್ಲ ಅಂತ ಹೇಳುವುದು ಇಹಾಲತು ಕಲ್ಲಾಯ್ಮಾಲಾ ವಜೂದಿಲ್ ಫರಾರಿ. ಆ ಸ್ವಲ್ಪ ಟೈಮ್ ಆಗಲಿ, ಈ ಕೆಲಸ ಮುಗಿಯಲಿ, ಆ ನಂತರ ಮಾಡೋಣ. ಈ ಕೆಲಸ ಮುಗಿದ ನಂತರ ಬರುವ ವಾರ ನಾನು ತುಂಬಾ ಫ್ರೀ ಆಗ್ತಾನೆ ಅಂತ ಹೇಳಿ ಈ ವಾರದ ಕೆಲಸವನ್ನು ಮುಂದಿನ ವಾರಕ್ಕೆ ಮುಂದೂಡುವುದು. ಮಿನ್ ರೌನಾತಿನ್ನಫ್ಸಿ, ಅದು ನಿನ್ನ ಶರೀರದ ಅದರ ಹಮಾಕತ್ತು, ಅದರ ಮೂರ್ಖತನ. ಏ ಇಬ್ನ್ ಅತಾಯಿಲ್ಲಾಹಿ ಸಿಕಂದರಿ ಅವರು ಹೇಳಿದ್ದು ಅದು ನಿನ್ನ ಮೂರ್ಖತನ ಅಂತ ಹೇಳಿ. ಆದರೆ ಟೈಮ್ ಇಲ್ಲ ಅಂತ ಹೇಳಿ ಯಾವುದೇ ಕೆಲಸಗಳನ್ನು ಮುಂದೂಡಬೇಡಿ. ಬ್ಯುಸಿಯಾಗಿ ಯಾವತ್ತು ಬ್ಯುಸಿಯಾಗಿ, ನಿಮಗೆ ಪುರುಷತ್ವ ಅಂತ ಇರುವುದೇ ಬೇಡ, ಪುರುಷತ್ವ ಬೇಡ. ಆ ವಾಟ್ಸಪ್ ಅನ್ನೆಲ್ಲ ಅದು ಅನಗತ್ಯಗಳೆಲ್ಲ ಬೀಳುವುದರಿಂದ ಅದರಿಂದ ರಕ್ಷಣೆಯನ್ನು ಹೊಂದಿ ಉತ್ತಮವಾದರಂತ ಸಜ್ಜನರನ್ನು ಸಂಪರ್ಕಿಸಿ ಅದರ ಕೆಡುಕುಗಳಿಂದೆಲ್ಲ ಸಂರಕ್ಷಣೆ ಹೊಂದೋಣ ನಾವು. ಅಲ್ಲಾಹು ಸುಬ್ಹಾನಹು ವತಾಲ ನಮಗೆ ಅದಕ್ಕೆ ತೌಫೀಕನ್ನು ನೀಡಲಿ. ಅತ್ಯಂತ ಉತ್ತಮ ಜನತೆಯ ಉತ್ತಮ ಆತ್ಮಗಳ ಸಂಪರ್ಕಗಳನ್ನು ಅಲ್ಲಾಹು ನಮಗೆ ನೀಡಲಿ. ಹೀಗೆ ಸದಾ ನಾವು ಬ್ಯುಸಿಯಾಗಿರೋಣ. ಬ್ಯುಸಿಯಾಗಿದ್ದುಕೊಂಡೇ ಸಂಘಟನೆಯ ಕೆಲಸಗಳಲ್ಲೇ ದುಡಿದು ಬೆವರು ಹರಿಸಿ ಅದಕ್ಕೆ ಬೇಕಾಗಿಯೇ ನಮ್ಮ ಬದುಕನ್ನು ಮೀಸಲಾಗಿ ಅದರಲ್ಲಿಯೇ ಅದೇ ರೀತಿಯಲ್ಲಿ ನಾವು ಮರಣ ಹೊಂದೋಣ. ಅಲ್ಲಾಹು ಉತ್ತಮವಾದ ಮರಣವನ್ನು ದಯಪಾಲಿಸಲಿ ನಮಗೆ. ಒಬ್ಬ ಲೇಖಕನಿಗೆ ಒಂದು ಶಾಯಿ ಒಂದು ಪೆನ್ನೆ, ಆ ಪೆನ್ನಿನ ಶಾಯಿ ಸಂಪೂರ್ಣ ಮುಗಿಯುವಾಗ ಒಂದು ಲೇಖನವನ್ನು ಬರೆದು ಸಂಪೂರ್ಣ ಮುಗಿದರೆ ಒಂದು ಶಾಯಿ ಸಂಪೂರ್ಣ ಉತ್ತಮವಾದ ಬರಹಗಳನ್ನು ಮುಗಿಯಿತು ಅಂತ ಒಂದು ಸಂತೃಪ್ತಿ ಬರ್ತದೆ. ನಮ್ಮ ಬದುಕು ಹಾಗೆ ಮುಗಿಯಬೇಕು. ನಮ್ಮ ಬದುಕು ತುಂಬಾ ಈ ಸಮಾಜಕ್ಕೆ ಸೇವೆ ಮಾಡಿ, ಅಲ್ಲಾಹನಿಗೆ ಇಬಾದತ್ ಮಾಡಿ, ಈ ಸಮಾಜಕ್ಕೆ ಬೆಳಕುಗಳಾಗಿ ಬದುಕಿ ಈ ನಮ್ಮ ಬದುಕು ಮುಗಿಯಬೇಕು. ಆದ್ದರಿಂದ ಉತ್ತಮವಾದ ಅರಿವುಗಳನ್ನು ಪಡೆಯಲಿಕ್ಕೆ ಬೇಕಾದಷ್ಟು ಟೈಮ್ ತೆಕ್ಕೊಳ್ಳಿ. ಕುರ್ಆನ್ ಅನ್ನು ಕಲಿಯಿರಿ, ಹದೀಸ್ಗಳನ್ನು ಕಲಿಯಿರಿ, ಉತ್ತಮವಾದಂತಹ ವ್ಯಕ್ತಿಗಳ ಚರಿತ್ರೆಯನ್ನು ನಮಗೆ ಹೇಳಲಿಕ್ಕೆ ಸಾಧ್ಯವಾಗಬೇಕು. ನಾವು ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ನ ಸದಸ್ಯನಾಗಿದ್ದೇವೆ. ಇಮಾಮ್ ಬುಖಾರಿ ಯಾರು? ಇಮಾಮ್ ಬುಖಾರಿ ಎಲ್ಲಿ ಹುಟ್ಟಿದ್ರು ಕೇಳಿದ್ರೆ, ಇಮಾಮ್ ಬುಖಾರಿ ಅವರೊಂದು ಚರಿತ್ರೆ. ಸಿಹಾಹು ಸಿತ್ತಾ ಅಂದ್ರೆ ಏನು? ಆರು ಗ್ರಂಥಗಳು ಸಾಮಾನ್ಯ ಎಲ್ಲರಿಗೂ ಗೊತ್ತಿರಬೇಕು. ಎಸ್ ಎಸ್ ಎಫ್ ನ ಮೆಂಬರ್ನವರಿಗೆ ಗೊತ್ತಿರಬೇಕು. ಸಿಹಾಹು ಸಿತ್ತ ಹೆಸರು ಹೇಳಲಿಕ್ಕೆ ಗೊತ್ತಿರಬೇಕು. ಆರು ಸಿಹಾಹುಗಳು ಸಹಿಹಾದ ಗ್ರಂಥಗಳು ಯಾವುದು ಹೇಳಲಿಕ್ಕೆ ಗೊತ್ತಿರಬೇಕು, ಕಲಿಬೇಕು. ತುಂಬಾ ವಿಷಯಗಳಿವೆ. ಗತಕಾಲದಲ್ಲಿ ಒಂದು ಗತಕಾಲದ ಉಲಮಾಗಳ ಇಮಾಮ್ ಶಾಫಿಅಯ್ಯ, ಇಮಾಮ್ ಅಬೂ ಹನೀಫಾ ರಜಿಯಲ್ಲಾಹುವನ್, ಇಮಾಮ್ ಅಹಮದ್ ಬಿನ್ ಹಂಬಲ್ ರಜಿಯಲ್ಲಾಹುವನ್, ಇಮಾಮ್ ಮಾಲಿಕ್ ರಜಿಯಲ್ಲಾಹುವನ್ ಅಂತವರ ಅಂತಹ ವಿದ್ವಾಂಸರ ಸಣ್ಣ ಒಂದು ಚರಿತ್ರೆಯನ್ನು ನಾವು ಕಲಿಬೇಕು, ಹೇಳಿಕೊಡ್ಬೇಕು. ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು, ನಮ್ಮ ಮಿತ್ರರಿಗೆ ಹೇಳಿಕೊಡ್ಬೇಕು. ಮಿತ್ರರ ನಡುವೆ ಇಂತಹ ಅರಿವುಗಳ ಮೂಲಕ ನಾವು ಆಕರ್ಷಿತರಾಗಬೇಕು. ಮಿತ್ರರ ನಡುವೆ ನಮಗೆಲ್ಲ ಮಿತ್ರರಿ, ಆ ಮಿತ್ರರ ನಡುವೆ ಇಂತಹ ಅರಿವುಗಳನ್ನು ನಾವು ಹೇಳಿಕೊಟ್ರೆ ಇಲ್ಲದಿದ್ರೆ ಯಾರು ಏನಾಗುವುದಿಲ್ಲ, ಆಕರ್ಷಿತರಾಗುವುದಿಲ್ಲ. ಆಕರ್ಷಿತರಾಗ್ಲಿಕ್ಕೆ ನಾವು ಮಾಡುವುದು ಬೇಡ, ಮಾತ್ರ ಅದನ್ನು ಕಲಿಯೋಣ. ಒಂದು ಒಂದು 10-25 ಸಹಾಬಿಗಳ ಒಂದು ಸಣ್ಣ ಚರಿತ್ರೆ. ಅಬೂ ಹುರೈರಾ ರಲಿಯಲ್ಲಾಹುವನವರ ನಿಜ ಹೆಸರೇನು, ಅವರು ಎಲ್ಲಿ ಹುಟ್ಟಿ ಬಂದ್ರು, ಅವರು ಎಷ್ಟು ವರ್ಷ ಬದುಕಿದ್ರು, ಪ್ರವಾದಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನ 63 ವರ್ಷಗಳ ಬದುಕು, ಎಲ್ಲಿ ಎಲ್ಲ ಹೋದ್ರು, ಯಾವ ಊರಿಗೆಲ್ಲ ಹೋಗಿದ್ದಾರೆ, ಏನೆಲ್ಲ ಯಾವ ಯುದ್ಧಗಳು, ಏನೆಲ್ಲ ಯಾಕಾಗಿ ಯುದ್ಧಗಳು ನಡೆಯಿತು, ಇದೆಲ್ಲ ಒಂದು ಚರಿತ್ರೆಗಳನ್ನ, ಇಷ್ಟು ಅರಿವುಗಳು ನಮಗೆ ಬೇಕು. ಆದ್ದರಿಂದ ಅಲ್ಲಾಹನ ತಕ್ವಾ ಮತ್ತು ಇಲ್ಮ್, ಈ ಎರಡು ವಿಷಯಗಳು ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ನ ಸದಸ್ಯರಿಗೆ ಇದರ ಹತ್ತಿರ ಇಲ್ಲ ಅಂತ ಹೇಳಿದ್ರೆ ನಾನು ಆವತ್ತೇ ಹೇಳ್ತೇನೆ, ಈ ಫ್ಲೆಕ್ಸ್ಗಳು ಈ ಬ್ಯಾನರ್ಗಳು ಇದರಿಂದ ಪ್ರಯೋಜನ, ಅದು ಬೇಕು ಅದು ಬೇಡ ಅಂತ ಹೇಳುದಿಲ್ಲ. ಅದು ಯಾವಾಗ ಬೇಕು? ಇಲ್ಮ ಮತ್ತು ತಕ್ವಾ ಇರುವ ಜೊತೆಗೆ ಬೇಕು, ಖಾಲಿ ಅದಕ್ಕೆ ಏನು ಅರ್ಥ ಇರುವುದಿಲ್ಲ, ಅದರ ಜೊತೆಗೆ ಬೇಕು. ಆದ್ದರಿಂದ ಇಷ್ಟು ವಿಷಯಗಳನ್ನು ನಾನು ಹೇಳಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಮ್ಮ ಇಂದಿನ ಪರಿಸರ ಸಂಘಟನೆಗಳೆಲ್ಲ ಬೆಳೆದು ಬರುತ್ತಿರುವಂತಹ ಈ ಪರಿಸರ ಸಂಘಟನೆಗಳಲ್ಲಿ ನಾಯಕರು ಹೆಚ್ಚಿರ್ತಾರೆ, ಸಂಘಟನೆಗಳಲ್ಲಿ ಕಾರ್ಯಕರ್ತರು ಹೆಚ್ಚಿರ್ತಾರೆ. ಕಾರ್ಯಕರ್ತರು ಹೆಚ್ಚುವಾಗ, ನಾಯಕರು ಹೆಚ್ಚುವಾಗ ಯಾವತ್ತೂ ನಮಗೆ ಸಮಸ್ಯೆಗಳಾಗಬಾರದು. ಅತ್ಯಂತ ಸಂಘಟನೆ ಅಂತ ಹೇಳೋದು ಅದರ ಒಂದು ಅಡಿಪಾಯ, ಒಂದು ವಿಷಯ ಇದೆ. ಸಂಘಟನೆಗೆ ಹೊರಗೆ ತೋರಿಸಲಿಕ್ಕೆ ಕೆಲವೊಂದು ವಿಷಯಗಳಿವೆ, ಪ್ರೆಸಿಡೆಂಟ್ ಸೆಕ್ರೆಟರಿ ಮತ್ತೆ ಕೆಲಸಗಳು ಇದೆಲ್ಲ ಇದೆ ಹೊರಗೆ ತೋರಿಸಲು. ಅದಕ್ಕೆ ಒಂದು ಅಡಿಪಾಯ ಇದೆ. ಅಡಿಪಾಯ ಇಲ್ಲಿ ಅಂತ ಹೇಳಿದ್ರೆ ಅಲ್ಲಾಹು ಸುಬ್ಹಾನಹು ತಾಲಾ ಈ ಮನುಷ್ಯನನ್ನು ಸೃಷ್ಟಿಸಿದ್ದು ಒಂದು ಅಡಿಪಾಯ ಇದೆ. ಅದನ್ನು ಒಂದು ಅಡಿಪಾಯ ವ್ಯವಸ್ಥೆಯಲ್ಲಿ ಏನದು,
ಅದು ಏನಂತ ಹೇಳಿದ್ರೆ ಮನುಷ್ಯ ಅಲ್ಲಾಹು ಸುಬ್ಹಾನಹು ವ ತಆಲ ಆದಮ್ ನಬಿ ಅಲೈಹಿ ಸಲಾಮ್ ರವರನ್ನು ಸ್ವರ್ಗದಲ್ಲಿ ಸೃಷ್ಟಿಸಿ ಜತೆಗೆ ಸಂಗಾತಿಯಾಗಿ ಹವ್ವಾರವರನ್ನು ಕೊಟ್ಟ, ನಮ್ಮ ಮಾತೆ ಹವ್ವಾ ಬೀಬಿ ರಲಿಯಲ್ಲಾಹು ಅನ್ಹ ಅವರನ್ನು ಕೊಟ್ಟ. ನಂತರ ಸಂತಾನಗಳನ್ನು ಭೂಮಿಗೆ ಬಂದು ಸಂತಾನಗಳುಂಡ. ಈ ಸಂತಾನಗಳೆಲ್ಲ ಪರಸ್ಪರ ಸಮೂಹವಾಗಿ ಒಟ್ಟಿಗೆ ಬದುಕಲಿಗುವಂತಹ ವ್ಯವಸ್ಥೆ ಮಾಡಿದ. ಆ ಬದುಕಿನ ವ್ಯವಸ್ಥೆ ಅಡಿಪಾಯ ಪರಸ್ಪರ ಸ್ನೇಹ ಸಂಬಂಧ ಎನ್ನುವುದು. ಆದ್ದರಿಂದ ಅದು ಇಸ್ಲಾಮಿನ ಅತ್ಯಂತ ಮುಖ್ಯ ಸಬ್ಜೆಕ್ಟ್, ಪರಸ್ಪರ ಸ್ನೇಹ, ಪರಸ್ಪರ ಪ್ರೀತಿಸುವುದು. ಒಂದು ಘಟಕದ ಸದಸ್ಯರಿಂದ ಹಿಡಿದು ರಾಜ್ಯ ಮಟ್ಟದ ನಾಯಕರ ಸಹಿತ ಪ್ರತಿಯೊಬ್ಬರ ನಡುವೆ ಆ ಒಂದು ಕೊಂಡಿ, ಆ ಒಂದು ಸಂಪರ್ಕದ ಒಂದು ಕೊಂಡಿ ಕನೆಕ್ಷನ್, ಆ ಮಹಬ್ಬತ್ ಪ್ರೀತಿಯ, ಆ ಪ್ರೀತಿಯಿಂದ ಒಟ್ಟು ಸೇರ್ಬೇಕು. ಆ ಪ್ರೀತಿ ಇರುವಾಗ, ಪರಸ್ಪರ ಪ್ರೀತಿ ಇರುವಾಗ ಇನ್ನೊಬ್ಬನಿಗೆ ನಾವು ಏನಾಗುವುದಿಲ್ಲ, ಕೆಡುಕನ್ನು ಬಯಸುವುದಿಲ್ಲ. ಇನ್ನೊಬ್ಬನು ನಾಯಕನಾಗುವುದು ನಮಗೆ ತೊಂದರೆಗಳನ್ನುಂಟು ಮಾಡುವುದಿಲ್ಲ. ಇನ್ನೊಬ್ಬನ ಬಗ್ಗೆ ನಾವು ವಿಪತ್ತುಗಳನ್ನು ಹೇಳುವುದಿಲ್ಲ. ಇನ್ನೊಬ್ಬರ ಕೆಡುಕುಗಳನ್ನು ಏನಾದರೂ ಹೇಳುವುದಾದರೂ ಕೂಡ ಅವನ ಒಳಗೆ ಬೇಕಾಗಿ ನಾವು ಅದರ ಬಗ್ಗೆ ಚರ್ಚೆಗಳನ್ನು ನಡೆಸ್ತೇವೆ. ಈ ರೀತಿ ಪರಸ್ಪರ ಪ್ರೀತಿಯಿಂದ ಒಟ್ಟು ಸೇರುವಂತಹ ಒಂದು ವ್ಯವಸ್ಥೆಗಳು ಸಂಘಟನೆಯ ಘಟಕದಿಂದ ಕೆಳ ಘಟಕದಿಂದ ಮೇಲ್ಘಟಕಗಳ ತನಕ ಅದು ಯಾವತ್ತೂ ಉಳಿಯಬೇಕು. ಅದಕ್ಕೆ ಮಾರಕವಾಗುವಂತಹ ಯಾವುದು ಕೂಡ ನಾವು ಮಾಡಬಾರದು. ಆದ್ದರಿಂದ ನಾನು ನಾನು ಎಂಬಂತಹ ಚಿಂತನೆಗಳನ್ನು ಬಿಟ್ಟು ನಾವು ನಾವು ಎಂಬ ಚಿಂತನೆಯಲ್ಲಿ ಒಟ್ಟು ಸೇರಿ ಬಹುಮಾನ್ಯರಾದ ಇಬ್ನ್ ಅತಾ ಇಲ್ಲಾಹಿ ಸಿಕಂದರಿ ಅವರು ಹೇಳಿದಂತೆ, ಇದು ಫನ್ ವುಜೂದಕ ಫೀ ಅರ್ಲಿಲ್ ಹುಮೂಲ್ ಫಮಾ ನಬತ ಮಿಮ್ಮಾ ಲಂ ಯದ್ಫನ್ ಲಾ ಯತಿಮ್ಮು ನಬಾತುಹು. ನಿನ್ನ ವುಜೂದ್ ನೀನು ಎಂಬುದನ್ನು ಅದನ್ನು ನೀನು ಹೂತು ಬಿಡು, ಅದನ್ನು ನೀನು ಮಣ್ಣಿನಲ್ಲಿ ಹೂತು ಬಿಡು. ನೀನು ನಾನು ನಾನು ಎಂಬ ಚಿಂತನೆಯನ್ನು ಹೂತು ಬಿಡು. ಅದು ಸರಿಯಾಗಿ ಮಣ್ಣಿನ ಒಳಗೆ ಹೂತರೆ ಮಾತ್ರ, ಯಾವುದೇ ಒಂದು ಧಾನ್ಯವನ್ನು ಮಣ್ಣಿನಲ್ಲಿ ಸರಿಯಾಗಿ ದಫನ ಮಾಡಿದರೆ ಮಾತ್ರ ಆ ಧಾನ್ಯದಿಂದ ಉತ್ತಮ ಫಸಲುಗಳು ಬರುತ್ತದೆ. ಆದ್ದರಿಂದ ಅದನ್ನು ಸಂಪೂರ್ಣ ಮುಚ್ಚಿಬಿಡು. ನಾನು ಎಂಬ ಚಿಂತನೆಯನ್ನು ಮುಚ್ಚಿಬಿಟ್ಟು ಸಂಘಟನೆ, ಅಲ್ಲಾಹು, ನಮ್ಮ ಈ ಸಮಾಜ, ನಮ್ಮ ಎಲ್ಲರೂ ಎಂಬಂತಹ ಚಿಂತನೆ ಅದನ್ನು ಬೆಳೆಸಿದರೆ ಅತ್ಯಂತ ಸುಂದರವಾದಂತಹ ಒಂದು ಸಮಾಜವನ್ನು ನಮಗೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಅತ್ಯಂತ ಕೊನೆಯದಾಗಿ ನಾನು ಹೇಳ್ತಾ ಇದ್ದೇನೆ, ನಮಗೆ ನಾವು ನಮಗೆ ಬೇಕಾದುದು ಪಾರತ್ರಿಕವಾದ ಯಶಸ್ಸು. ನಾವೆಲ್ಲರೂ ಸ್ವರ್ಗಕ್ಕೆ ಹೋಗಬೇಕು. ನಾವೆಲ್ಲರೂ ಪರಸ್ಪರ ಪ್ರೀತಿಸಿಕೊಂಡು ಈ ಸಮಾಜಕ್ಕೆ ಏನಾದರೂ ಸೇವೆಯನ್ನು ಮಾಡಿಕೊಂಡು ಅಲ್ಲಾಹನ ನಿಕಟರಾಗಿ ಬದುಕಿ ನಾವು ಸ್ವರ್ಗಕ್ಕೆ ಹೋಗಬೇಕು. ಸ್ವರ್ಗಕ್ಕೆ ಹೋಗಬೇಕಾದ್ರೆ ಲಾ ಯಂಫಉ ಮಾಲುನ್ ವಲಾ ಬನೂನ್ ಇಲ್ಲಾ ಮನ್ ಅತಲ್ಲಾಹ ಬಿಕಲ್ಬಿನ್ ಸಲೀಮ್. ಸಲೀಮಾದಂತಹ ಕಲ್ಬ್, ಎಲ್ಲ ಕೆಡುಕುಗಳಿಂದ ಸುರಕ್ಷಿತವಾದಂತಹ ಹೃದಯ, ಆ ಹೃದಯ ಇಲ್ಲದೆ ಬೇರೆ ಯಾವ ಪ್ರಯೋಜನಗಳು ಇಲ್ಲ. ನೀನು ಎಷ್ಟೇ ಸೇವೆಯನ್ನು ನೀನು ಮಾಡು, ನೀನು ಎಷ್ಟು ಕೂಡ ಕಿಟ್ಗಳನ್ನು ನೀನು ಕೊಡು, ನೀನು ಎಷ್ಟು ದಾನವನ್ನು ಬೇಕಿದ್ರೆ ಮಾಡು, ನೀನು ಎಷ್ಟು ಕಟ್ಟಡಗಳನ್ನು ಬೇಕಿದ್ರೆ ಕಟ್ಟು, ನೀನು ಎಷ್ಟೇ ಕೆಲಸಗಳನ್ನು ಮಾಡು, ನೀನು ಯಾವ ರೀತಿಯ ನಾಯಕನಾಗಿಯೇ ಇರೋ, ಅದೇ ಸಂದರ್ಭದಲ್ಲಿ ಕಲ್ಬುನ್ ಸಲೀಂ, ಎಲ್ಲ ಕೆಡುಕುಗಳಿಂದ ಮುಕ್ತವಾದಂತಹ ಒಂದು ಹೃದಯ ನಿನಗೆ ಇಲ್ಲ ಅಂತ ಹೇಳಿದ್ರೆ ಹೃದಯ ಶುದ್ಧಿಗೆ ಹೆಚ್ಚು ಮಹತ್ವವನ್ನು ಕೊಡೋಣ. ಐಹಿಕವಾದ ಚಿಂತನೆಗಳು ಯಾವಾಗ ನಮ್ಮ ಹೃದಯಗಳಲ್ಲಿ ಅದು ಹೆಚ್ಚು ಅದು ಅಂಟಿಕೊಳ್ಳುತ್ತದೆಯೋ, ಹೃದಯದಲ್ಲಿ ಒಂದು ಕನ್ನಡಿಯಲ್ಲಿ ಕಲೆಗಳು ಬಿದ್ದರೆ ಆ ಕನ್ನಡಿಯಿಂದ ಯಾವುದೇ ವಸ್ತು ಪ್ರತಿಫಲನಗೊಳ್ಳುವುದಿಲ್ಲ. ಕನ್ನಡಿ ಕಲೆ ಮುಕ್ತವಾಗಿರಬೇಕು. ನಮ್ಮ ಹೃದಯಗಳು ಪ್ರಕಾಶಿಸಬೇಕಾದ್ರೆ ಎಲ್ಲ ಕಿಡುಕು ಕೊಳಕುಗಳಿಂದ ಅದು ಮುಕ್ತವಾಗಿರಬೇಕು. ಆದ್ದರಿಂದ ಐಹಿಕ ಚಿಂತನೆಗಳು ಬೇಡ. ಇವತ್ತು ನಮ್ಮ ರಾಜಕೀಯ ವಿಷಯವಾಗಿ ಅದೇ ರೀತಿ ಹಲವು ಕಡೆಗಳಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ಹಲವರು ಯಾವುದೋ ಐಹಿಕವಾದ ವಿಷಯಗಳಿಗೆ ಪ್ರೇರಿತರಾಗಿ ರಾಜಕೀಯ ಚಿಂತನೆಗಳತ್ತ ಸಾಗುತ್ತಾ ಇರುವುದು ಹಲವು ಕಡೆಗಳಿಂದ ಕಂಡು ಬರ್ತಾ ಇದೆ. ಖಂಡಿತ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ನ ಸದಸ್ಯ ಯಾವನು ಕೂಡ ಯಾವತ್ತೂ ಕೂಡ ಯಾವುದೇ ರಾಜಕೀಯ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಇರುವಂತಿಲ್ಲ. ರಾಜಕೀಯ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗುವುದು ಅಂತ ಹೇಳಿದ್ರೆ ಐಹಿಕತೆಗೆ ಅವನ ಹೃದಯವನ್ನು ಅವನು ತೆರೆದುಕೊಳ್ಳುವುದು ಅಂತ ಅರ್ಥ. ಐಹಿಕತೆಗೆ ಯಾವತ್ತು ಅವನ ಹೃದಯಗಳು ತೆರೆದುಕೊಳ್ಳುತ್ತೆಯೋ ಆವತ್ತು ಅವನಿಗೆ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಯಾವ ಒಂದು ಹೃದಯದ ಪ್ರಕಾಶವನ್ನು ಬಯಸುತ್ತದೆಯೋ ಆ ಪ್ರಕಾಶವನ್ನು ಹೊರಹಾಕ್ಲಿಕ್ಕೆ ಅಂತಹ ಹೃದಯಗಳಿಂದ ಸಾಧ್ಯವೇ ಇಲ್ಲ. ಆದ್ದರಿಂದ ಯಾವತ್ತು ಕೂಡ ರಾಜಕೀಯ ನಿಕಟತೆಗಳು ಅದ
ಅದರ ಸಾಮೀಪ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಗೆ ಬೇಡ. ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಆಧ್ಯಾತ್ಮಿಕತೆಯನ್ನು ಅದನ್ನು ಎತ್ತಿ ತೋರಿಸುತ್ತದೆ. ಪ್ರೀತಿಯ ಕಾರ್ಯಕರ್ತರೆ, ನಾವು ಈ ಸಮಾಜಕ್ಕೆ ದೀಪಗಳಾಗುವ ಬೆಳಕನ್ನು ಕೊಡೋಣ. ಬೆಳಕು ರಾಜಕೀಯದಲ್ಲಿ ಸಿಗುವುದಿಲ್ಲ, ಬೆಳಕು ಐಹಿಕತೆಯಲ್ಲಿ ಸಿಗುವುದಿಲ್ಲ, ಬೆಳಕು ವಿದ್ವಾಂಸರ ಹತ್ತಿರ, ಆಧ್ಯಾತ್ಮಿಕ ಪುರುಷರ ಹತ್ತಿರ, ಕುರಾನಿನಲ್ಲಿ ಹದೀಸಿನಲ್ಲಿ ಉತ್ತಮ ಚಿಂತನೆಯಲ್ಲಿ ಉತ್ತಮ ಬದುಕಿನಲ್ಲಿ ಉತ್ತಮವಾದ ಸಂದೇಶಗಳಲ್ಲಿ ಮಾತ್ರ ಇದೆ. ಎಲ್ಲ ಕೆಡುಕುಗಳಿಂದ ಎಲ್ಲ ಕೊಳಕುಗಳಿಂದ ದೂರ ನಿಂತು ಉತ್ತಮ ಪ್ರೀತಿಸುವ ಪರಸ್ಪರ ಪ್ರೀತಿಸುವಂತಹ ಉತ್ತಮ ವ್ಯಕ್ತಿಗಳಾಗಿ ನಮ್ಮ ಕುಟುಂಬಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮ ಮಿತ್ರರಿಗೆಲ್ಲ ಮಾದರಿಯಾಗಿ ಬದುಕೋಣ, ಬದುಕನ್ನು ಪರಿವರ್ತನೆಗೆ ಕೊಂಡೋಣ. ಮತ್ತೊಮ್ಮೆ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ನ ಬೆಳಕು ಎಲ್ಲೆಡೆ ಅದು ಪ್ರಕಾಶವನ್ನು ಹರಡಲಿ. ಈ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ನ ಬೆಳಕಿನಲ್ಲಿ ಈ ಸಮಾಜ ಮುಂದಕ್ಕೆ ನಡೆದು ಬರಲಿ. ಅಲ್ಲಾಹು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.